Hi friends, welcome to Classic Education YouTube channel. Ivattina ondu Hindu analysis alli kelavondist important articles matte editorial na discuss martidvi. So notri navu 7 8 2023 de enappandre Hindu analysis alli kelavondist important articles matte editorial na discuss martidvi. So first article enidindre is India sugar surplus leading to a crisis. ಅಂದ್ರೆ ನೋಡ್ರಿ ಭಾರತದಲ್ಲಿ ಸಕ್ಕರೆ ಉತ್ಪಾದನೆ ಜಾಸ್ತಿ ಆಗ್ತಿರೋದ್ರಿಂದ ನಮಗೆ ಅದು ಒಂದು ತೊಂದರೆ ಆಗ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ. ಹೌ ಆರ್ ದ ಶುಗರ್ ಕೇನ್ ಫಾರ್ಮರ್ಸ್ ಇಂಪ್ಯಾಕ್ಟೆಡ್ ಬೈ ದ ಎಕ್ಸೆಸ್ ಶುಗರ್ ಪ್ರೊಡಕ್ಷನ್ಸ್. ಅಂದ್ರೆ ನೋಡ್ರಿ ಯಾರೆಲ್ಲ ಕಬ್ಬು ಬೆಳೆಗಾರ ಇದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಈ ಸಕ್ಕರೆ ಹೆಚ್ಚಿಗೆ ಉತ್ಪಾದನೆ ಮಾಡೋದ್ರಿಂದ ಯಾವ ತರನ ಅಂತ ಇಂಪ್ಯಾಕ್ಟ್ ಆಗಿದೆ. ವಾಟ್ ಆರ್ ದ ಮೆಜರ್ಸ್ ಕ್ಯಾನ್ ಬಿ ಟೇಕನ್ ಟು ಪ್ರಿವೆಂಟ್ ಇಂಡಿಯಾಸ್ ಅಗ್ರಿಕಲ್ಚರ್ ಸೆಕ್ಟರ್ ಫ್ರಾಮ್ ಕೊಲ್ಯಾಪ್ಸಿಂಗ್ ಡ್ಯೂ ಟು ದ ಶುಗರ್ ಸರ್ಪ್ಲೈಸ್. ಅಂದ್ರೆ ನಾವೆಲ್ಲ ಏನೆಲ್ಲ ಹಂತ ಹಂತ ಕ್ರಮಗಳನ್ನ ಕೈಗೊಳ್ಬೇಕು ಇದರಿಂದ ನೋಡ್ರಿ ಇಲ್ಲಿ ಭಾರತದಲ್ಲಿ ಕಬ್ಬು ಬೆಳೆಗಾರಿಗೆ ಏನು ಕೊಲ್ಯಾಪ್ಸ್ ಆಗ್ತಾ ಇದಾರೆ ಅಂದ್ರೆ ಕಬ್ಬು ಕೃಷಿ ಮಾಡೋರಿಗೆ ಏನು ಕೊಲ್ಯಾಪ್ಸ್ ಆಗ್ತಿದಾರಲ್ಲ ಅದನ್ನ ಯಾವ ತರನಾಗಿ ತಡೆ ಹಿಡಿಬೇಕು ಅದಕ್ಕೆ ತಡೆ ಹಿಡಿಯಕ್ಕೆ ತೆಗೆದುಕೊಳ್ಬೇಕಾದ ಕ್ರಮಗಳನ್ನ ಏನು ಅಂತ ಇಲ್ಲಿ ಕೇಳ್ತಾ ಇದಾರೆ. ಹೌ ಹ್ಯಾವ್ ಎಕ್ಸೆಸ್ ಶುಗರ್ ಕೇನ್ ಸಬ್ಸಿಡೀಸ್ ಅಫೆಕ್ಟೆಡ್ ಇಂಡಿಯಾಸ್ ಕಾಂಪಿಟೇಟಿವ್ನೆಸ್ ಇನ್ ಗ್ಲೋಬಲ್ ಶುಗರ್ ಮಾರ್ಕೆಟ್. ಅಂದ್ರೆ ನೋಡ್ರಿ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಸಕ್ಕರೆ ಬೆಳೆಗಾರಿಗೆ ಹೆಚ್ಚಿನ ಸಬ್ಸಿಡಿನ ಕೊಡೋದ್ರಿಂದ ಏನಾಗ್ತಿದೆ ಅಂದ್ರೆ ಜಾಗತಿಕ ಸಕ್ಕರೆ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆ ಕಮ್ಮಿ ಆಗ್ತಾ ಇದೆ. ವಾಟ್ ಆರ್ ದ ಇಂಪ್ಲಿಕೇಶನ್ಸ್ ಆಫ್ ಶುಗರ್ ಓವರ್ ದ ಕಲ್ಟಿವೇಷನ್ಸ್. ಅಂದ್ರೆ ನೋಡ್ರಿ ಈಗ ನಾವು ಕಬ್ಬನ್ನ ಬೆಳೆದ್ರೆ ಏನೇನ್ ಹಾನಿಗಳಾಗುತ್ತೆ ಅಥವಾ ನಾವು ಎಕ್ಸೆಸ್ ಕಲ್ಟಿವೇಷನ್ ಮಾಡಿದ್ರೆ ಅಂದ್ರೆ ಹೆಚ್ಚು ಬೆಳೆದ್ರೆ ಅಲ್ಲಿಂದ ಪರಿಸರಕ್ಕಾಗುವಂತಹ ಹಾನಿಗಳೇನು ಮತ್ತೆ ಎಷ್ಟು ನೀರು ಖರ್ಚಾಗುತ್ತೆ ಅದರಿಂದ ವಾತಾವರಣಕ್ಕೆ ಯಾವ ತರದ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಮಾಡ್ತಿದ್ದಾರೆ. ಭಾರತ ನೋಡ್ರಿ ಈಗ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂತಹ ರಾಷ್ಟ್ರವಾಗಿದೆ. ಎಸ್ಪೆಷಲಿ 2021-22 ಏನಪ್ಪಾ ಅಂದ್ರೆ ಬ್ರೆಜಿಲ್ ದೇಶ ಏನಿತ್ತು ಅಂದ್ರೆ ಬ್ರೆಜಿಲ್ ದೇಶ ನೋಡ್ರಿ ಜಗತ್ತಿನಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂತಹ ರಾಷ್ಟ್ರ ಆಗಿದೆ. ಸೊ ಅದನ್ನ ನಾವೀಗ ಬ್ರೇಕ್ ಮಾಡಿದ್ವಿ. ಹಾಗಾದ್ರೆ ನಾವು ಎಷ್ಟು ಸಕ್ಕರೆ ಉತ್ಪಾದನೆಯನ್ನ ಮಾಡಿದೀವಪ್ಪ ಅಂದ್ರೆ 359 ಲಕ್ಷ ಟನ್ ಅಷ್ಟು ಸಕ್ಕರೆ ಉತ್ಪಾದನೆಯನ್ನ ಮಾಡಿದೀವಿ. ಇಲ್ಲಿ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಜಾಸ್ತಿ ಸಂಪನ್ಮೂಲಗಳನ್ನ ಬಳಸ್ತಿದ್ವಿ. ಯಾವ್ದ್ರಲ್ಲಿ ಸಕ್ಕರೆ ಉತ್ಪಾದನೆ ಮಾಡೋದ್ರಲ್ಲಿ ಜಾಸ್ತಿ ಸಂಪನ್ಮೂಲಗಳನ್ನ ಬಳಸ್ತಾ ಇರೋದ್ರಿಂದ ಆ ಸಂಪನ್ಮೂಲಗಳ ಕೊರತೆ ಬೇಗ ಆಗ್ತಾ ಇದೆ. ಇದರಿಂದ ನೋಡ್ರಿ ನಮಗೆ ಭವಿಷ್ಯದಲ್ಲಿ ಏನಾದರೂ ಸಕ್ಕರೆ ಬೆಳೆಯನ್ನ ಬೆಳಿಬೇಕಾದ್ರೆ ನಮಗೆ ಅದರಿಂದ ಸಾಧ್ಯ ಆಗಲ್ಲ. ಯಾಕಂದ್ರೆ ನೋಡ್ರಿ ಏನು ಸಂಪನ್ಮೂಲಗಳಿದೆಯಲ್ಲ ಅದು ಕರಿಗೆ ಹೋಗ್ತಾ ಇದೆ. ಇದ್ರ ಜೊತೆಗೆ ನೋಡ್ರಿ ಹೆಚ್ಚೆಚ್ಚು ಸಕ್ಕರೆ ಬೆಳೆಯನ್ನ ಬೆಳೆಯೋದ್ರಿಂದ ಕಬ್ಬನ್ನ ಬೆಳೆಯೋದ್ರಿಂದ ಏನಾಗ್ತಿದೆ ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗ್ತಿದೆ. ಅಂದ್ರೆ ನೋಡ್ರಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡ್ದಂಗ ನೋಡ್ರಿ ಸಕ್ಕರೆ ಉತ್ಪಾದನೆ ಜಾಸ್ತಿ ಆಗುತ್ತೆ. ಸಕ್ಕರೆ ಉತ್ಪಾದನೆ ಜಾಸ್ತಿ ಆದಂಗ ನಾವು ಅದನ್ನೇನ್ ಮಾಡ್ತೀವಪ್ಪ ಅಂದ್ರೆ ರಫ್ತು ಮಾಡ್ತೀವಿ. ಇದರಿಂದ ನಮ್ಮ ಗ್ರೌಂಡ್ ವಾಟರ್ ಏನಿದೆ ಅಂದ್ರೆ ನೋಡ್ರಿ ಅಂತರ್ಜಲ ಏನಿದೆಯಲ್ಲ ಅದಕ್ಕೆ ಏನಾಗ್ತಿದೆ ಅಂದ್ರೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಾಗಾಗಿ ನೋಡ್ರಿ ಇಲ್ಲಿ ಅಗ್ರಿಕಲ್ಚರ್ ಕೊಲ್ಯಾಪ್ಸ್ ಆಗ್ಬಾರ್ದು ಅಂದ್ರೆ ಅಂದ್ರೆ ಕೃಷಿ ಸಂಪೂರ್ಣವಾಗಿ ನಿಲ್ಬಾರ್ದು ಅಂದ್ರೆ ಆಮೇಲೆ ಗ್ರೌಂಡ್ ವಾಟರ್ ನ ನಾವು ಎಕ್ಸೆಸ್ ಅಥವಾ ಓವರ್ ಯೂಸ್ ಮಾಡಬಾರ್ದು ಅಂದ್ರೆ ಈಗ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಕೆಲವೊಂದಿಷ್ಟು ಮೆಜರ್ಸ್ ಅನ್ನ ತೆಗೆದುಕೊಳ್ಬೇಕಾಗಿದೆ. ಯಾಕಂದ್ರೆ ನೋಡ್ರಿ ಕೇವಲ 100 ಕೆಜಿ ನೀವು ಶುಗರ್ ಅನ್ನ ಬೆಳೆಯೋದಕ್ಕೆ ಎಷ್ಟು ನೀರನ್ನ ಬಳಸಿರಪ್ಪ ಅಂದ್ರೆ 2 ಲಕ್ಷ ಲೀಟರ್ ನೀರನ್ನ ಬಳಸೋದ್ರಿಂದ ಹೆಚ್ಚೆಚ್ಚು ಸಕ್ಕರೆನ ನಾವು ರಫ್ತು ಮಾಡ್ತಿದ್ವಿ ಅಂದ್ರೆ ಅಷ್ಟು ಹೆಚ್ಚು ನಾವೇನ್ ಮಾಡ್ತಿದ್ವಿ ಅಂದ್ರೆ ಅಂತರ್ಜಲವನ್ನ ಬಳಸ್ತಾ ಇದ್ದೀವಿ. ಹಾಗಾಗಿ ಇದನ್ನೇ ಮುಂದುವರಿತಾ ಹೋದಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿದ್ಬಿಡುತ್ತೆ. ಅದನ್ನ ನಿಲ್ಲಿಸೋದಕ್ಕೋಸ್ಕರ ನಾವು ಏನಾದರೂ ಕೆಲವೊಂದಿಷ್ಟು ಮೆಜರ್ಸ್ ನ ಈಗ ತೆಗೆದುಕೊಳ್ಬೇಕಾಗತ್ತೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ನೋಡ್ರಿ ಸಕ್ಕರೆನ ನಾವು ಯಾಕೆ ಜಾಸ್ತಿ ಉತ್ಪಾದನೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಭಾರತ ನೋಡ್ರಿ ಜಗತ್ತಿನಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಸಕ್ಕರೆಯನ್ನ ಬಳಸುವಂತ ರಾಷ್ಟ್ರನೂ ಕೂಡ ಆಗಿದೆ. ಸಕ್ಕರೆ ಉತ್ಪಾದನೆ ಮಾಡುವಂತದಲ್ಲ ಅತ್ಯಂತ ಹೆಚ್ಚು ಸಕ್ಕರೆ ಬಳಸುವಂತ ರಾಷ್ಟ್ರ ಯಾವ್ದಾದ್ರಿದ್ರೆ ಜಗತ್ತಿನಲ್ಲಿ ಅದು ಭಾರತ ಆಗಿದೆ. ಹಾಗಾಗಿ ನೋಡ್ರಿ ನಮ್ಮ ಡೊಮೆಸ್ಟಿಕ್ ನೀಡ್ ಏನಿದೆ ಅಂದ್ರೆ ಸ್ಥಳೀಯವಾದ ಬೇಡಿಕೆ ಏನಿದೆ ಈಗ ಭಾರತದ ದೇಶದಲ್ಲಿನ ಬೇಡಿಕೆಯನ್ನ ಪೂರೈಕೆ ಮಾಡೋದಕ್ಕೋಸ್ಕರ ನಾವೇನ್ ಮಾಡಿದ್ವಿಪ್ಪ ಅಂದ್ರೆ ಈ ಒಂದು ಕಬ್ಬು ಬೆಳೆಯನ್ನ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ನೋಡ್ರಿ ಇಲ್ಲಿ ಎಕ್ಸೆಸ್ ಪ್ರೊಡಕ್ಷನ್ ಅಥವಾ ಹೆಚ್ಚಿನ ಪ್ರೊಡಕ್ಷನ್ ಸಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಸರ್ಕಾರದ ಯೋಜನೆಗಳು. ಈ ಸರ್ಕಾರದ ಯೋಜನೆಗಳಿಂದ ಎಲ್ಲೇನಾಗ್ತಿದೆ ಅಂದ್ರೆ ಹೆಚ್ಚಿಗೆ ಕಬ್ಬನ್ನ ಬೆಳೀತಿದ್ದಾರೆ, ಹೆಚ್ಚು ಕಬ್ಬು ಬೆಳೆಗಾರಾಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಸರ್ಕಾರದ ಯೋಜನೆಗಳಿಂದ ನೋಡ್ರಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಕಬ್ಬಿನ ಬೆಳೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಿದ್ದಾರೆ. ಈಗ ಒಂದು ಉದಾಹರಣೆಯನ್ನ ನಮಗೆ ಕೊಡೋದಾದ್ರೆ ಕೇಂದ್ರ ಸರ್ಕಾರ ನೋಡ್ರಿ ಒಂದು ಸ್ಕೀಮ್ ಅನ್ನ ತಗೊಂಡ್ಬಂದಿದೆ. ಏನಪ್ಪಾ ಅಂದ್ರೆ ಕಬ್ಬಿಗೆ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಅವರು ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಫಿಕ್ಸ್ ಮಾಡಿದ್ದಾರೆ. ಅದನ್ನ ನಾವು FRP ಅಂತ ಕರಿತೀವಿ, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್. ಅಂದ್ರೆ ಇಲ್ಲಿ ನೋಡ್ರಿ ಶುಗರ್ ಮಿಲ್ ಓನರ್ಸ್ ಏನಿರ್ತಾರೆ ಅಂದ್ರೆ ಯಾರು ಸಕ್ಕರೆ ಕಾರ್ಖಾನೆ ಮಾಲೀಕರು ಇರ್ತಾರಲ್ಲ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಮಿನಿಮಮ್ ಇಷ್ಟು ಅಮೌಂಟ್ ಅನ್ನ ನೀವು ಪೇ ಮಾಡಲೇಬೇಕು. ಈಗ ನೋಡ್ರಿ ಒಂದು ಏರಿಯಾದಲ್ಲಿ ಸಕ್ಕರೆ ಕಾರ್ಖಾನೆಗಳಿದೆ ಅಂದ್ರೆ ಬೇರೆ ಬೇರೆ ಸಕ್ಕರೆ ಕಾರ್ಖಾನೆಗಳಿರುತ್ತೆ. ಅಲ್ಲಿ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಒಂದೇ ತರನ ಅಂತ ಪೇಮೆಂಟ್ ಅನ್ನ ಕೊಡ್ತಾ ಇರಲ್ಲ. ಒಬ್ರು 1 ಟನ್ಗೆ 2,500 ಕೊಟ್ರೆ ಒಬ್ರು 2,600 ಕೊಡ್ತಿರ್ತಾರೆ, ಒಬ್ರು 2,700 ರೂಪಾಯಿ ಕೊಡ್ತಿರ್ತಾರೆ. ಆದ್ರೆ ಕೇಂದ್ರ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಈ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಒಳಗಡೆ ನೀವು ಕನಿಷ್ಠ ಪಕ್ಷ ಒಂದು ಟನ್ನಿಗೆ 2,500 ಆದ್ರೂ ಪ್ರೈಸ್ ಅನ್ನ ಕೊಡಬೇಕಂತ ಹೇಳಿದ್ದಾರೆ. ಇದರಿಂದ ನೋಡ್ರಿ ರೈತರಿಗೆ ಏನಾಗುತ್ತಂದ್ರೆ ಕನಿಷ್ಠ ಇಷ್ಟು ಬರೋದ್ರಿಂದ ಅವ್ರು ಯಾವಾಗ್ಲೂ ಕೂಡ ಏನಿರ್ತಾರಪ್ಪ ಅಂದ್ರೆ ಪ್ರಾಫಿಟ್ ಅಲ್ಲೇ ಇರ್ತಾರೆ. ಅಂದ್ರೆ ಈ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಯಾವ ತರನಾಗಿರುತ್ತೆ ಅಂದ್ರೆ 1.5 ಪ್ರೊಡಕ್ಷನ್ ಕಾಸ್ಟ್. ಅಂದ್ರೆ ಅವ್ರೇನು ಉತ್ಪಾದನೆ ಮಾಡ್ತಾರಲ್ಲ ಅದ್ರ 1.5
ಪಟ್ಟು ಕೊಟ್ಟು ನಾವು ಖರೀದಿ ಮಾಡ್ಬೇಕಂತಿರೋದ್ರಿಂದ ರೈತರು ಯಾವಾಗ್ಲೂ ಲಾಭದಲ್ಲೇ ಇರ್ತಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚೆಚ್ಚು ಕಬ್ಬನ್ನ ಬೆಳೀತಾ ಹೋಗ್ತಾರೆ. ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ಇಲ್ಲಿ ರಾಜ್ಯ ಸರ್ಕಾರಗಳು ನೋಡ್ರಿ ಹೆಚ್ಚಿನ ಇನ್ಸೆಂಟಿವ್ಸ್ ಅಥವಾ ಸಬ್ಸಿಡೀಸ್ ಅನ್ನ ಕೊಡ್ತಾ ಇದೆ. ಸಕ್ಕರೆ ಬೆಳೆಯೋದಕ್ಕೆ ಅಥವಾ ಕಬ್ಬು ಬೆಳೆಯೋದಕ್ಕೆ ಹೆಚ್ಚಿನ ಸಬ್ಸಿಡೀಸ್ ಅನ್ನ ಕೊಡ್ತಾ ಇದಾರೆ. ಇದರಲ್ಲಿ ನೋಡ್ರಿ ಬಹಳಷ್ಟು ಜನ ಏನ್ ಆರ್ಗ್ಯೂ ಮಾಡ್ತಾರೆ ಅಂದ್ರೆ, ಕೆಲವೊಬ್ರು ನೋಡ್ರಿ ಇವುಗಳನ್ನ ಯಾಕೆ ಮಾಡ್ತಾರಪ್ಪ ಅಂದ್ರೆ ರೈತರಿಂದ ಓಟನ್ನ ತೆಗೆದುಕೊಳ್ಳೋದಕ್ಕೆ. ಅಂದ್ರೆ ನೋಡ್ರಿ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಸಂಬಂಧ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸಬ್ಸಿಡೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅದರಲ್ಲೂ ನೋಡ್ರಿ ವೋಟ್ ಎಲ್ಲಿಂದ ಬರ್ತಾವಪ್ಪ ಅಂದ್ರೆ ಹಳ್ಳಿಗಳಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಬೆಳಗಾವಣ್ಣೆ ತೆಗೆದುಕೊಂಡ್ರೆ ಬೆಳಗಾವಲ್ಲೇ ಅತಿ ಹೆಚ್ಚು ಏನಪ್ಪ ಅಂದ್ರೆ ಸಕ್ಕರೆ ಕಾರ್ಖಾನೆಗಳಿರೋದು ಬೆಳಗಾವಿ ಜಿಲ್ಲೆಯಲ್ಲಿ. ಅಲ್ಲಿ ಹೆಚ್ಚಿನ ಪೊಲಿಟಿಕ್ಸ್ ಅಥವಾ ರಾಜಕೀಯ ಯಾವ್ದ್ರ ಮೇಲೆ ನಡೆಯುತ್ತೆ ಅಂದ್ರೆ ಸಕ್ಕರೆ ಬೆಳಗಾರ ಮೇಲೆ ನಡೆಯುತ್ತೆ. ಅಂದ್ರೆ ಯಾವ ಪಾರ್ಟಿ ಯಾರಿಗೆ ಹೆಚ್ಚಿಗೆ ಸಪೋರ್ಟ್ ಅನ್ನ ಮಾಡತ್ತಲ್ಲ ಅವರಿಂದ ವೋಟ್ ಬರುತ್ತೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪೊಲಿಟಿಕಲಿ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಸಕ್ಕರೆ ಅನ್ನೋದು ಈಗ ಪೊಲಿಟಿಕ್ಸ್ ಆಗಿರೋದ್ರಿಂದ, ಅಂದ್ರೆ ಕಬ್ಬು ಬೆಳೆಗಾರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಹೆಚ್ಚು ವೋಟ್ ಬರೋದ್ರಿಂದ ನೋಡ್ರಿ ಸರ್ಕಾರನು ಕೂಡ ಏನ್ ಮಾಡ್ತಿದೆ ಅಂದ್ರೆ ಅವ್ರಿಗೆ ಸಬ್ಸಿಡೀಸ್ ಅನ್ನ ಕೊಡ್ತಾ ಇದೆ. ಇದರಿಂದ ನೋಡ್ರಿ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಸಕ್ಕರೆ ಉತ್ಪಾದನೆ ಆಗುತ್ತೆ. ಹೀಗಾಗಿ ನಾವು ಹೆಚ್ಚು ಸಕ್ಕರೆನ ಏನ್ ಮಾಡ್ಬೇಕಾಗಿದೆ ಅಂದ್ರೆ ರಫ್ತನ್ನ ಮಾಡ್ಬೇಕಾಗಿದೆ. ಸೊಡ್ರಿ ನಾವು 2021-22 ಎಷ್ಟು ರಫ್ತು ಮಾಡಿದೀವಪ್ಪ ಅಂದ್ರೆ 110 ಲಕ್ಷ ಟನ್ ಅಷ್ಟು ಏನಪ್ಪ ಅಂದ್ರೆ ಸಕ್ಕರೆಯನ್ನ ರಫ್ತು ಮಾಡಿದೀವಿ. ಇದ್ರ ಜೊತೆಗೆ ನೋಡ್ರಿ ಬ್ರೆಜಿಲ್, ಆಸ್ಟ್ರೇಲಿಯಾ, ಗ್ವಾಟಿಮೇಲಾ ಇವರೆಲ್ಲ ಏನ್ ಮಾಡಿದಾರೆ ಅಂದ್ರೆ ವರ್ಲ್ಡ್ ಟ್ರೇಡ್ ಸೆಂಟರ್ ಅಥವಾ ವಿಶ್ವ ವ್ಯಾಪಾರ ಸಂಸ್ಥೆ ಏನಿದೆಯಲ್ಲ ಅಲ್ಲೇ ಏನ್ ಮಾಡಿದಾರಪ್ಪ ಅಂದ್ರೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಯಾರ ವಿರುದ್ಧವಾಗಿ? ಭಾರತದ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಏನ್ ಕಂಪ್ಲೇಂಟ್ ಮಾಡಿದಾರೆ ಅಂದ್ರೆ ನೋಡ್ರಿ ಭಾರತ ಏನ್ ಮಾಡ್ತಿದೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಿರುವಂತ ಏನ್ ಕೆಲವೊಂದಿಷ್ಟು ರೂಲ್ಸ್ ಗಳಿದೆಯಲ್ಲ ಆ ರೂಲ್ಸ್ ಗಳನ್ನ ಇದು ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಯಾಕೆ ಇವ್ರ ತರನಾಗಿ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ಈ ಎಕ್ಸ್ಪೋರ್ಟಿಗೋಸ್ಕರ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಎಕ್ಸೆಸಿವ್ ಸಬ್ಸಿಡೀಸ್ ಅನ್ನ ಕೊಡ್ತಾ ಇದೀವಿ. ಅಂದ್ರೆ ರಫ್ತಿಗೋಸ್ಕರನೇ ನಾವೇನ್ ಮಾಡ್ತಿದ್ವಿ ಅಂದ್ರೆ ಹೆಚ್ಚಿನ ಸಬ್ಸಿಡೀಸ್ ಅನ್ನ ಕೊಡ್ತಿದ್ವಿ. ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸ್ಥಳೀಯವಾಗೂ ಕೂಡ ಏನಪ್ಪಾ ಅಂದ್ರೆ ರೈತರಿಗೆ ಏನ್ ಮಾಡ್ತಿದ್ವಿ ಅಂದ್ರೆ ಸಪೋರ್ಟ್ ಅನ್ನ ಮಾಡ್ತಾ ಇದೀವಿ. ಈಗ ನೋಡ್ರಿ ಹೆಚ್ಚಿನ ಸಬ್ಸಿಡಿನ ಕೊಡೋದ್ರಿಂದ ನಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗ್ಬೇಕಾದ್ರೆ ನಮ್ ಸಕ್ಕರೆ ಅತಿ ಕಡಿಮೆ ರೇಟ್ ಅಲ್ಲಿ ಹೋಗುತ್ತೆ. ಇದು ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಈ ವ್ಯಾಪಾರದ ಒಂದು ಕಾನೂನಿನ ಉಲ್ಲಂಘನೆ ಆಗುತ್ತೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ಸಮಾನವಾಗಿರ್ಬೇಕು. ಯಾವುದೇ ಗವರ್ಮೆಂಟ್ ಕೂಡ ಎಲ್ಲ ಏನ್ ಮಾಡಬಾರ್ದು ಅಂದ್ರೆ ಸಬ್ಸಿಡೀಸ್ ಅನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ಈಗ ಭಾರತ ಇದನ್ನ ಮಾಡ್ತಿರೋದ್ರಿಂದ ನೋಡ್ರಿ ಮೂರು ದೇಶಗಳು ಎಸ್ಪೆಷಲಿ ಬ್ರೆಜಿಲ್, ಆಸ್ಟ್ರೇಲಿಯಾ ಅಂಡ್ ಗ್ವಾಟಿಮೇಲಾ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ವಿರುದ್ಧ WTO ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ವಿಶ್ವ ವ್ಯಾಪಾರ ಸಂಸ್ಥೆನೂ ಕೂಡ ಏನಪ್ಪಾ ಅಂದ್ರೆ ಜಾಗತಿಕ ಸಕ್ಕರೆ ಮಾರುಕಟ್ಟೆ ನೋಡ್ಕೊಂಡು ಭಾರತದ ವಿರುದ್ಧವಾಗಿ ಏನ್ ಮಾಡಿದಾರೆ ಅಂದ್ರೆ ತೀರ್ಪನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಭಾರತ ಏನ್ ಮೇಲ್ಮನವಿ ಸಲ್ಲಿಸಬೇಕಿತ್ತು ಆ ಮೇಲ್ಮನವಿ ಸಲ್ಲಿಸೋದಕ್ಕೆ ಕೂಡ ಅವರು ಅವಕಾಶವನ್ನು ಇಲ್ಲಿ ಕೊಟ್ಟಿಲ್ಲ. ಹಾಗಾದ್ರೆ ಸರ್ಕಾರ ಇಲ್ಲಿ ಏನು ಕ್ರಮಗಳನ್ನ ಕೈಗೊಂಡಿದೆ ಎಸ್ಪೆಷಲಿ ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ನೋಡ್ರಿ ಏನು ಕ್ರಮಗಳನ್ನ ಕೈಗೊಂಡಿದೆ ಅಂದ್ರೆ ಸೊ ಈ ಶುಗರ್ ಸರ್ಪ್ಲಸ್ ಏನಿದೆ ಅಂದ್ರೆ ಸಕ್ಕರೆ ಉತ್ಪಾದನೆ ಜಾಸ್ತಿ ಏನಿದೆಲ್ಲ ಇದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ನೋಡ್ರಿ ಸರ್ಕಾರ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಸಕ್ಕರೆಯನ್ನ ಈಗ ಕನ್ವರ್ಟ್ ಮಾಡ್ಬೇಕಂತ ಮಾಡಿದೆ. ಯಾವುದಕ್ಕೋಸ್ಕರ ಕನ್ವರ್ಟ್ ಮಾಡ್ಬೇಕಂತ ಮಾಡಿದೆ ಅಂದ್ರೆ ಸಕ್ಕರೆಯನ್ನ ನಾವೇನಂದ್ರೆ ಎಥನಾಲ್ ಪ್ರೊಡಕ್ಷನ್ಸ್ಗೆ ಅಥವಾ ಎಥನಾಲ್ ಉತ್ಪಾದನೆಗೆ ಯೂಸ್ ಮಾಡ್ಕೋಬೇಕಂತ ಮಾಡಿದೀವಿ. ಸೊ ನೋಡ್ರಿ ಇದೊಂದು ಆರ್ಗ್ಯಾನಿಕ್ ಕಂಪೌಂಡ್ ಆಗಿದ್ದು ಇದೇನಾಗುತ್ತಂದ್ರೆ ಈ ಶುಗರ್ ಕೇನ್ ಮೊಲಾಸಿಸ್ ಅಥವಾ ಶುಗರ್ ಅನ್ನ ನಾವು ಫರ್ಮೆಂಟೇಷನ್ ಮಾಡೋದ್ರಿಂದ ನೋಡ್ರಿ ನಮಗೆ ಎಥನಾಲ್ ಬರುತ್ತೆ. ಸೊ ನಾವು ಎಥನಾಲ್ ಅನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಆಲ್ಕೋಹಾಲ್ ಬೇವರೇಜಸ್ ಏನಿರುತ್ತೆ ಅಥವಾ ಆಲ್ಕೋಹಾಲ್ ಪಾನೀಯಗಳೇನಿರುತ್ತಲ್ಲ ಆ ಪಾನೀಯಗಳಲ್ಲೂ ಕೂಡ ಯೂಸ್ ಮಾಡಬಹುದು. ಅದೇ ತರ ನೋಡ್ರಿ ಇದನ್ನ ನಾವೇನ್ ಮಾಡಬಹುದು ಅಂದ್ರೆ ಕೆಮಿಕಲ್ ಇಂಡಸ್ಟ್ರೀಸ್ ಮತ್ತೆ ಕಾಸ್ಮೆಟಿಕ್ ಇಂಡಸ್ಟ್ರೀಸ್. ಕಾಸ್ಮೆಟಿಕ್ ಅಂದ್ರೆ ಈಗ ಏನ್ ನಾವು ಅಲಂಕಾರದ ಐಟಮ್ಸ್ ಗಳಂತ ಹೇಳ್ತೀವಲ್ಲ ಈ ಅಲಂಕಾರದ ವಸ್ತುಗಳಲ್ಲೂ ಕೂಡ ಇದನ್ನ ಬಳಸಬಹುದು. ಅದೇ ತರ ನೋಡ್ರಿ ಎಥನಾಲ್ ಅನ್ನ ನಾವು ಜಾಸ್ತಿ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಸಾರಿಗೆ ಇಲಾಖೆಯಲ್ಲಿ ಅಥವಾ ಸಾರಿಗೆ ಸೆಕ್ಟರ್ ಅಲ್ಲಿ ಜಾಸ್ತಿ ಬಳಸ್ತೀವಿ. ಸೊ ನೋಡ್ರಿ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅಂದ್ರೆ ಎಥನಾಲ್ ಮತ್ತೆ ಪೆಟ್ರೋಲ್ ಅನ್ನ ಮಿಕ್ಸ್ ಮಾಡುವಂತ ಒಂದು ಫಂಕ್ಷನ್ ಅನ್ನ ತೆಗೆದಿದ್ವಿ. ಈ ಕಾರ್ಯಕ್ರಮದ ಹೆಸರು ಏನಪ್ಪ ಅಂದ್ರೆ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅಂತ. ಇಲ್ಲಿ ನಾವೇನ್ ಮಾಡೋದಪ್ಪ ಅಂದ್ರೆ ಪೆಟ್ರೋಲ್ ಜೊತೆಗೆ ಎಥನಾಲ್ ಅನ್ನ ಮಿಕ್ಸ್ ಮಾಡೋದು. ಇದರಿಂದ ನೋಡ್ರಿ ಈ ತರನಾಗಿ ಮಿಕ್ಸ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅತಿ ಹೆಚ್ಚು ವಿಷಕಾರಿಯಾದಂತ ಅನಿಲಗಳ ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ಸ್ ಇರ್ಬೋದು ಅಥವಾ ಇನ್ನಿತರ ಹೈಡ್ರೋ ಕಾರ್ಬನ್ಗಳು ಏನಿದೆಯಲ್ಲ ಅವು ವಾಹನಗಳಿಂದ ಏನು ಹೊರಬರುತ್ತೆ ಎಸ್ಪೆಷಲಿ ಪೆಟ್ರೋಲ್ಸ್ ಇಟ್ಟಾಗ ಅವುಗಳ ಒಂದು ಎಮಿಷನ್ಸ್ ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡ್ರಿ 2003 ಏನಪ್ಪಾ ಅಂದ್ರೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅಂತ ಹೇಳಿ ಒಂದು ಯೋಜನೆಯನ್ನ ತೆಗೆದಿದೆ. ಇದರಿಂದ ಏನಪ್ಪಾ ಅಂದ್ರೆ ನಾವೇನ್ ಮಾಡಬಹುದು ಅಂದ್ರೆ ಈಗ ನಾವು ಕಚ್ಚಾ ತೈಲವನ್ನು ಆಮದು ಮಾಡ್ಕೋತಿದ್ವಲ್ಲ ಈ ಕಚ್ಚಾ ತೈಲ ಆಮದನ್ನ ಕಮ್ಮಿ ಮಾಡಬಹುದು. ಜೊತೆಗೆ ನೋಡ್ರಿ ಗ್ರೀನ್ ಹೌಸ್ ಗ್ಯಾಸಸ್ ಹಸಿರುಮನೆ ಪರಿಣಾಮ ಏನಿದೆಯಲ್ಲ ಅಂದ್ರೆ ಪೆಟ್ರೋಲ್ ಬೇಸ್ಡ್ ವೆಹಿಕಲ್ಸ್ ಇಂದ ಹಸಿರುಮನೆ ಅನಿಲಗಳೇನ್ ಬರುತ್ತಲ್ಲ ಅದನ್ನು ಕೂಡ ಕಮ್ಮಿ ಮಾಡಿ ನಮ್ಮ ವಾತಾವರಣವನ್ನ ಸುಸ್ಥಿರವಾಗಿಡಬಹುದು ಅಂತೇಳಿ 2003 ನಾವೇನ್ ಮಾಡಿದೀವಪ್ಪ ಅಂದ್ರೆ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಅನ್ನೋ ಕಾರ್ಯಕ್ರಮವನ್ನ ತೆಗೆದಿದ್ದೀವಿ. ಹಾಗಾಗಿ ನೋಡ್ರಿ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮ ತುಂಬಾ ಸಕ್ಸಸ್ಫುಲ್ ಆಗಿದೆ. ಇದಕ್ಕೆ ನಾವೇನ್ ಗೋಲ್ ಇಟ್ಕೊಂಡಿದ್ವಿ ಅಂದ್ರೆ 5% ಪೆಟ್ರೋಲ್ ಎಥನಾಲ್ ಅನ್ನ ಮಿಕ್ಸ್ ಮಾಡೋಣ ಅಂತೇಳಿ ಗೋಲ್ ಅನ್ನ ಇಟ್ಕೊಂಡಿದ್ವಿ. ಆದ್ರೆ ಈಗ ಟಾರ್ಗೆಟ್ ನೋಡ್ರಿ
ಇಪ್ಪತ್ತೈದರ ಹೊತ್ತಿಗೆ ಎಷ್ಟು ಪರ್ಸೆಂಟ್ ನಾವು ಮಿಕ್ಸ್ ಮಾಡ್ಬೇಕಂತ ಹಾಕೊಂಡಿದೀವಿ ಅಪ್ಪ ಅಂದ್ರೆ 20% ಎಥನಾಲ್ ಮಿಕ್ಸ್ ಇರಬೇಕು. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ E20 ಅಂತ ಕರಿತೀವಿ. ಸೊ ನೋಡ್ರಿ, ಮುಂಚೆ ಏನಿತ್ತಪ್ಪ ಅಂದ್ರೆ E5 ಅಂದ್ರೆ ಎಥನಾಲ್ 5%, ಪೆಟ್ರೋಲ್ 95% ಇತ್ತು. ಅದಾದ್ಮೇಲೆ E10 ಅಚೀವ್ ಮಾಡಿದ್ವಿ ಅಂದ್ರೆ ಎಥನಾಲ್ 10%, ಪೆಟ್ರೋಲ್ 90% ಇತ್ತು. ಈಗ 2025ರ ಹೊತ್ತಿಗೆ E20 ಅನ್ನ ಅಚೀವ್ ಮಾಡ್ತಿದ್ವಿ. ಇಲ್ಲಿ ಎಥನಾಲ್ 20% ಇರುತ್ತೆ, ಪೆಟ್ರೋಲ್ 80% ಇರುತ್ತೆ. ಅದೇ ತರ ನೋಡ್ರಿ, ಸರ್ಕಾರನು ಕೂಡ 2021ರಲ್ಲಿ GST ಏನಿದೆ, ಎಥನಾಲ್ ಮೇಲೆ ಏನ್ GST ಇದೆಲ್ಲ ಅದನ್ನು ಕೂಡ ಕಮ್ಮಿ ಮಾಡಿದ್ದಾರೆ. ಎಷ್ಟು ಪರ್ಸೆಂಟ್ ಕಮ್ಮಿ ಮಾಡಿದ್ರಿಂದ 18-5% ಕಮ್ಮಿ ಮಾಡಿದ್ದಾರೆ. ಮುಂಚೆ 18% ಏನ್ GST ಆಗ್ತಿದ್ರಲ್ಲ ಅದನ್ನ ಈಗ 5% ಕಮ್ಮಿ ಮಾಡಿದ್ದಾರೆ. ಅದೇ ವರ್ಷ ನೋಡ್ರಿ, ನಾವು ನಮ್ಮ ದೇಶದಲ್ಲಿ ಒಟ್ಟು 394 ಲಕ್ಷ ಟನ್ನಷ್ಟು ಏನ್ ಮಾಡಿದ್ವಿ ಅಂದ್ರೆ ಸಕ್ಕರೆನ ಉತ್ಪಾದನೆ ಮಾಡಿದ್ವಿ. ಇದರಲ್ಲಿ 350 ಲಕ್ಷದಷ್ಟು ಸಕ್ಕರೆನ ನಾವೇನ್ ಮಾಡಿದ್ವಿ ಅಂದ್ರೆ ಎಥನಾಲ್ ಪ್ರೊಡಕ್ಷನ್ ಗೆ ಬಳಸ್ಕೊಂಡಿದ್ವಿ. ಅದೇ ತರ ನೋಡ್ರಿ, ಭಾರತ ಏನ್ ಟಾರ್ಗೆಟ್ ಇಟ್ಕೊಂಡಿತ್ತು, E10 ಅಂದ್ರೆ 10% ಎಥನಾಲ್ ಅನ್ನ ನಾವು ಪೆಟ್ರೋಲ್ ಜೊತೆಗೆ ಬ್ಲೆಂಡ್ ಮಾಡಬೇಕು, ಮಿಶ್ರಣ ಮಾಡಬೇಕು ಅನ್ನೋದೇನ್ ಟಾರ್ಗೆಟ್ ಇತ್ತಲ್ಲ, ಅದಿನ್ನೂ ಟಾರ್ಗೆಟ್ ಮುಂದೇರಕ್ಕಿಂತ ಮುಂಚೆನೆ ನಾವು ಅಚೀವ್ ಮಾಡಿದ್ವಿ. ಅಂದ್ರೆ ಇನ್ನು 2-3 ಅಥವಾ 4-5 ತಿಂಗಳು ಮುಂದೆ ಇರಕ್ಕಿಂತ ಮುಂಚೆನೆ ನಾವೇನಪ್ಪ ಅಂದ್ರೆ ಈ ಟಾರ್ಗೆಟ್ ಅನ್ನ ಈಗ ಅಚೀವ್ ಮಾಡಿದೀವಿ. ಹಾಗಾದ್ರೆ ಹೆಚ್ಚಿನ ಸಕ್ಕರೆಯನ್ನ ಉತ್ಪಾದನೆ ಮಾಡೋದ್ರಿಂದ ನೋಡ್ರಿ ಈ ಅಂತರ್ಜಲಕ್ಕೆ ಯಾವ ತರನ ಅಂತ ನೆಗೆಟಿವ್ ಇಂಪ್ಯಾಕ್ಟ್ ಬರುತ್ತಂದ್ರೆ, ಸೊ ಇಂಡಿಯಾ ನೋಡ್ರಿ ಎಥನಾಲ್ ಬೆಂಡ್ ಪೆಟ್ರೋಲ್ ಪ್ರೊಡಕ್ಷನ್ಸ್ ಏನ್ ಮಾಡ್ತಾ ಇದೆಯಲ್ಲ, ಇದನ್ ಮಾಡೋದ್ರಿಂದ ನೋಡ್ರಿ ನಮಗೆ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಕಮ್ಮಿ ಆಗುತ್ತೆ, ಶುಗರ್ ಎಕ್ಸ್ಪೋರ್ಟ್ಸ್ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ನಾವು ಏನ್ ಮಾಡ್ಬೋದು ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಏನಿದೆ ಅಂದ್ರೆ ಹಸಿರು ಮನೆ ಅನಿಲಗಳನ್ನ ನಾವೇನ್ ವಾತಾವರಣಕ್ಕೆ ರಿಲೀಸ್ ಮಾಡ್ತೀವಲ್ಲ ಅದನ್ನು ಕೂಡ ಕಮ್ಮಿ ಮಾಡಬಹುದು. ಆದ್ರೆ ಇಲ್ಲಿ ಸಮಸ್ಯೆ ಇರೋದೇನಪ್ಪ ಅಂದ್ರೆ ನೀವು ಶುಗರ್ ಕೇನ್ ಅಥವಾ ಕಬ್ಬು ಬೆಳಿಬೇಕಂದ್ರೆ ಇದು ತುಂಬಾ ನೀರ್ ಬೇಕು. ಅಂದ್ರೆ ನೋಡ್ರಿ ಇಲ್ಲಿ ಏನ್ ಹೇಳ್ತಾರಂದ್ರೆ ಕಬ್ಬಿಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ನೀರ್ ಬೇಕಾಗುತ್ತೆ. ಸೊ ಕಬ್ಬಿಗೆ ಎಷ್ಟು ನೀರ್ ಬೇಕಾಗುತ್ತಂದ್ರೆ ಆಗ್ಲೇ ಹೇಳ್ದಂಗೆ 100 ಕೆಜಿ ಸಕ್ಕರೆ ಉತ್ಪಾದನೆ ಮಾಡಕ್ ನಿಮಗೆ ನೋಡ್ರಿ 2 ಲಕ್ಷ ಲೀಟರ್ ಅಷ್ಟು ಏನಾಗುತ್ತಂದ್ರೆ ನೀರ್ ಬೇಕಾಗುತ್ತೆ. ಈಗ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ, ಶುಗರ್ ಕೇನ್ ನೀವು ಪ್ರೊಡಕ್ಷನ್ಸ್ ಮಾಡ್ಬೇಕಾದ್ರೆ ಮಿನಿಮಮ್ ರೈನ್ಫಾಲ್ ಎಷ್ಟಿರ್ಬೇಕಪ್ಪ ಅಂದ್ರೆ 300 ಅಥವಾ 3000 ಮಿಲಿಮೀಟರ್ ಅಷ್ಟು ನಿಮಗೆ ರೈನ್ಫಾಲ್ ಇರಬೇಕು. ಆದ್ರೆ ಅತಿ ಹೆಚ್ಚು ಕಬ್ಬು ಬೆಳೆಯುವಂತ ರಾಜ್ಯಗಳೇನಿದೆಯಲ್ಲ ಅಲ್ಲಿ ಮಳೆ ಎಷ್ಟಾಗತ್ತಪ್ಪ ಅಂದ್ರೆ 1000ದಿಂದ 12 ಮಿಲಿಮೀಟರ್ ಮಾತ್ರ ಆಗುತ್ತೆ. ಹಾಗಾಗಿ ಅವರು ಹೆಚ್ಚಿನ ನೀರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಅಂತರ್ಜಲದಿಂದ ತೆಗೆದುಕೊಳ್ತಾರೆ ಅಥವಾ ಕನ್ಫೈನ್ಡ್ ಅಕ್ಯುಫೈರ್ಸ್ ಇಂದ ತೆಗೆದುಕೊಳ್ತಾರೆ. ಅಂದ್ರೆ ನೋಡ್ರಿ ಈಗ ಅಲ್ಲೊಂದು ಕೆರೆ ಇರ್ಬೋದು, ಹೊಂಡ ಇರ್ಬೋದು, ಅಥವಾ ಬಾವಿ ಇರ್ಬೋದು, ಅಥವಾ ಏನಪ್ಪ ಅಂದ್ರೆ ಬೋರ್ವೆಲ್ ಮೂಲಕ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈ ನೀರನ್ನ ರಿಕ್ವೈರ್ಡ್ ನೀರ್ ಏನಿದೆ ಅಂದ್ರೆ ಎಷ್ಟು ನೀರ್ ಬೇಕಾಗಿದ್ದಿಲ್ಲ ಆ ನೀರನ್ನ ಉಣಿಸ್ತಾರೆ. 3000 ಮಿಲಿಮೀಟರ್ ಇರಲ್ಲಿ ಕೇವಲ 1000ದಿಂದ 1200 ಮಿಲಿಮೀಟರ್ ಮಾತ್ರ ಮಳೆ ಆಗುತ್ತೆ. ಉಳಿದಿದ್ದನ್ನ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಅಂತರ್ಜಲವನ್ನ ಬಳಸ್ತಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಅಂತರ್ಜಲದ ಕುಸಿತ ಆಗ್ತಾ ಇದೆ. ಸೊ ಒಂದು ಎಸ್ಟಿಮೇಟ್ ಪ್ರಕಾರ ಏನಪ್ಪಾ ಅಂದ್ರೆ ನೀವು 100 ಕೆಜಿ ಸಕ್ಕರೆಯನ್ನ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಕಮ್ಮಿ ಕಮ್ಮಿ ಅಂದ್ರೆ ನಿಮ್ಗೆ ಎಷ್ಟು ನೀರ್ ಬೇಕಾಗತ್ತೆ ಅಂದ್ರೆ 2 ಲಕ್ಷ ಲೀಟರ್ ನೀರ್ ಬೇಕಾಗುತ್ತೆ. ಹಾಗಾಗಿ ನೋಡ್ರಿ ಹೆಚ್ಚಿನ ನೀರನ್ನ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗ್ರೌಂಡ್ ವಾಟರ್ ಅಥವಾ ಅಂತರ್ಜಲದಿಂದ ಬಳಸ್ಕೊಂಡು ಈ ಕೃಷಿಯನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೋಡ್ರಿ ಇಲ್ಲೇನಾಗ್ತಾ ಇದೆ ಅಂದ್ರೆ ಅಂತರ್ಜಲ ಕುಸಿತ ಇದೆ. ಇದು ಕೂಡ ಏನಪ್ಪಾ ಅಂದ್ರೆ 2022ರಲ್ಲಿ ಬಂದಂತ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ರಿಪೋರ್ಟ್ ಏನಿದೆಲ್ಲ ಈ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಯಾವೆಲ್ಲ ರಾಜ್ಯಗಳಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೀತಾ ಇದಾರಲ್ಲ ಆ ರಾಜ್ಯಗಳಲ್ಲಿ ಏನಾಗ್ತಿದೆ ಅಂದ್ರೆ ಆಲ್ರೆಡಿ ಗ್ರೌಂಡ್ ವಾಟರ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಅಂತರ್ಜಲ ಏನಪ್ಪಾ ಅಂದ್ರೆ ತುಂಬಾ ಕುಸಿತ ಇದೆ. ಮುಂಬರುವ ದಿನಗಳಲ್ಲಿ ನೋಡ್ರಿ ಅವು ಬರಗಾಲಕ್ಕೂ ಕೂಡ ತುತ್ತಾಗುತ್ತಂತ ಅವರು ತಮ್ಮ ರಿಪೋರ್ಟ್ ಅಲ್ಲಿ 2022ರ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ರಿಪೋರ್ಟ್ ಅಲ್ಲಿ ವರದಿ ಮಾಡಿದ್ದಾರೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರಗಳು ಏನಂತಂದ್ರೆ ನೋಡ್ರಿ ಇಲ್ಲಿ ನಮ್ಗೇನಪ್ಪ ಅಂದ್ರೆ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡಿದ್ರೆ ನಮಗೆ ವಾತಾವರಣಕ್ಕೆ ಏನ್ ಸಮಸ್ಯೆಗಳಾಗಿದೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಜೊತೆ ನೋಡ್ರಿ ಹೆಚ್ಚು ಶುಗರ್ ಉತ್ಪಾದನೆ ಮಾಡಿದಂಗೆ ನಮ್ಗೇನಾಗತ್ತಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಆರ್ಥಿಕವಾಗಿ ನಾವು ಸಬಲ ಆಗ್ತೀವಿ. ಅಂದ್ರೆ ನೋಡ್ರಿ ನಮಗೆ 1 ಲಕ್ಷ ಕೋಟಿಗಳಲ್ಲಿ ಏನಪ್ಪ ಅಂದ್ರೆ ಹಣ ಬರುತ್ತೆ. ಆದ್ರೆ ನೋಡ್ರಿ ನಾವು ಇದನ್ನ ಏನ್ ಮಾಡ್ಬೇಕಂದ್ರೆ ಸಸ್ಟೈನೇಬಲ್ ವೇದಾಗೆ ಅಂದ್ರೆ ಸುಸ್ಥಿರವಾದ ದಾರಿಯಲ್ಲಿ ನಾವು ಇದನ್ನ ಮಾಡ್ಬೇಕು. ಅವಾಗ ಮಾತ್ರ ನೋಡ್ರಿ ಮುಂಬರುವ ದಿನಗಳಲ್ಲೂ ಕೂಡ ನಮ್ಗೇನಾಗತ್ತಂದ್ರೆ ಈ ಸಕ್ಕರೆ ಉತ್ಪಾದನೆ ಮಾಡಕ್ಕೆ ಸಾಧ್ಯ ಆಗುತ್ತೆ, ಕಬ್ಬನ್ನ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇನ್ಸೆಂಟಿವ್ಸ್ ಏನ್ ಕೊಡ್ತಿದ್ವಲ್ಲ ಅದೇನಂದ್ರೆ ಈ ಸಕ್ಕರೆ ಬೆಳೆಗಾರರ ಪರವಾಗಿರ್ಬೇಕು, ಆ ತರನ ಇನ್ಸೆಂಟಿವ್ಸ್ ಕೊಡ್ಬೇಕು. ಇದರಿಂದ ನಮ್ಗೇನಾಗುತ್ತಂದ್ರೆ ಕನ್ಸಿಸ್ಟೆಂಟ್ ಸರ್ಪ್ಲಸ್ ಇರುತ್ತಂತ ಒಂದು ಸಜೆಷನ್ಸ್ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಎರಡನೇದು ಏನ್ ಹೇಳ್ತಿದ್ರು ಅಂದ್ರೆ ಈ ಫೇರ್ ಅಂಡ್ ರೆಮ್ಯುನರೇಟಿವ್ ಏನಿದೆಯಲ್ಲ ಈ ಫೇರ್ ಅಂಡ್ ಕಾಂಪ್ರಿಹೆನ್ಸಿವ್ ಸ್ಕೀಮ್ಸ್ ಅನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಒಂದೇ ಬೆಳೆ ಕೊಡಬಾರದು, ಬದಲಾಗಿ ನೀವು ಇದನ್ನೇನ್ ಮಾಡ್ಬೇಕಂದ್ರೆ ಡೈವರ್ಸಿಫೈ ಮಾಡ್ಬೇಕಂದ್ರೆ ಎಲ್ಲಾ ಬೆಳೆಗೂ ಕೊಡಬೇಕು, ವೈವಿಧ್ಯಮಯವಾಗಿ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಸಕ್ಕರೆಗೆ ಮಾತ್ರ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಇರಬಾರ್ದು, ಬದಲಾಗಿ MSP ಅನ್ನೋದೇನಪ್ಪ ಅಂದ್ರೆ ಈಗ ಆಲ್ರೆಡಿ ಭತ್ತ ಗೋಧಿಗಿದೆಯಲ್ಲ ಅದನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಬೆಳೆಗಳಿಗೂ ಎಕ್ಸ್ಟೆಂಡ್ ಮಾಡೋದ್ರಿಂದ ರೈತರು ಏನ್ ಮಾಡ್ತಾರೆ ಅಂದ್ರೆ ಒಂದು ಬೆಳೆಯನ್ನ ಬದಲಾಗಿ ಅಂದ್ರೆ ನೋಡ್ರಿ ಕೇವಲ ಸಕ್ಕರೆಯನ್ನ ಬೆಳೆಯೋ ಬದಲಾಗಿ ಅವರು ತಾವು ಬೆಳೆಯುವಂತ ಬೆಳೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಡೈವರ್ಸಿಫೈ ಮಾಡ್ತಾರೆ, ವೈವಿಧ್ಯಮಯ ಮಾಡ್ತಾರೆ, ಅಂದ್ರೆ ವಿವಿಧತೆ ಕಡೆ ಅವರು ಹೋಗ್ತಾರೆ. ಇದರಿಂದ ನೋಡ್ರಿ ಏನಾಗುತ್ತಂದ್ರೆ ನಾವು ಒಂದೇ ಪ್ರದೇಶದಲ್ಲಿ
ವೆರೈಟೀಸ್ ಅಥವಾ ವಿವಿಧ ರೀತಿಯ ಬೆಳೆಗಳನ್ನ ಬೆಳಿಬಹುದು. ಇದರಿಂದ ನೋಡ್ರಿ ಮೊನೋಕಲ್ಚರ್ ಏನಿದೆ ಅಂದ್ರೆ ಸರ್ಕಾರೆ ಒಂದೇ ಉತ್ಪಾದನೆ ಮಾಡೋದೇನಿದೆ ಅದನ್ನು ಕಮ್ಮಿ ಆಗುತ್ತೆ. ಅದ್ರ ಜೊತೆ ಜೊತೆಗೆ ನೋಡ್ರಿ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪಾ ಅಂದ್ರೆ ಸಮಾನವಾದ ಆದಾಯನೂ ಕೂಡ ಬರುತ್ತೆ. ಇದ್ರ ಜೊತೆಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಜಾಸ್ತಿ ಪ್ರಾಫಿಟೇಬಲ್ ಇರುವಂತ ಬೆಳೆಯನ್ನ ಜೊತೆಗೆ ನೋಡ್ರಿ ಕಡಿಮೆ ನೀರು ತೆಗೆದುಕೊಳ್ಳುವಂತ ಬೆಳೆಯನ್ನ ನಾವು ಬೆಳಿಬೇಕು. ಇದರಿಂದ ಏನಂದ್ರೆ ನೈಸರ್ಗಿಕ ಮೇಲೆ ಅಥವಾ ನಿಸರ್ಗದ ಮೇಲಿಗೆ ಏನ್ ಪರಿಣಾಮ ಬೀಳ್ತಿದೆಯಲ್ಲ ಅದು ಕೂಡ ಕಮ್ಮಿ ಆಗ್ಬೇಕು. ಇದ್ರ ಜೊತೆಗೆ ನೋಡ್ರಿ ನಾವೇನ್ ಸಕ್ಕರೆ ಉತ್ಪಾದನೆ ಮಾಡ್ತಿದ್ವಿ, ಕಬ್ಬು ಬೆಳಿತಿದ್ವಲ್ಲ, ಅದರಲ್ಲಿ ಏನಪ್ಪಾ ಅಂದ್ರೆ ಆ ಒಂದು ಪ್ರಾಕ್ಟೀಸ್ ಅಲ್ಲಿ ಅಂದ್ರೆ ನಾವೇನ್ ಈಗ ಕಬ್ಬನ್ನ ಬೆಳಿತಿದ್ವಲ್ಲ ಆ ಪ್ರಾಕ್ಟೀಸ್ ಅಲ್ಲಿ ಅಥವಾ ಚಟುವಟಿಕೆಯಲ್ಲಿ ಕೆಲವೊಂದಿಷ್ಟನ್ನ ಚೇಂಜ್ ಮಾಡ್ಕೋಬೇಕು. ನೋಡ್ರಿ ಈಗ ಕಬ್ಬನ್ನ ನಾವೇನ್ ಮಾಡ್ತಿದ್ವಿ ಅಂದ್ರೆ ಫ್ಲಡ್ಡಿಂಗ್ ಮೆಥಡ್ ಇಂದ ನಾವು ಬೆಳಿತಾ ಇದೀವಿ, ಇರಿಗೇಷನ್ ಮೆಥಡ್ ಇಂದ ಬೆಳಿತಾ ಇದೀವಿ. ಅಂದ್ರೆ ನೋಡ್ರಿ ಒಂದೇ ಕಡೆ ನೀರನ್ನ ಹಾಯಿಸಿ ನೀರ್ ಕಟ್ಟಿ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಕಬ್ಬನ್ನ ಬೆಳಿತೀವಿ. ಅದ್ರ ಬದಲಾಗಿ ನಾವೇನ್ ಮಾಡ್ಬೇಕಂದ್ರೆ ಬೇರೆ ಬೇರೆ ಹೊಸ ಹೊಸ ತರನಾದಂತ ಈ ಪ್ರಾಕ್ಟೀಸಸ್ ಅನ್ನ ನಾವು ಅಳವಡಿಸ್ಕೋಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಗ್ರೌಂಡ್ ವಾಟರ್ ಅನ್ನು ನಾವು ಸುಸ್ಥಿರವಾಗಿ ಬೆಳೆಸ್ಕೊಂಡು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಕಬ್ಬನ್ನ ಬೆಳಿಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಅಂತ ಒಂದು ಸಿಸ್ಟಮ್ ಯಾವ್ದಪ್ಪ ಅಂದ್ರೆ ಡ್ರಿಪ್ ಇರಿಗೇಷನ್ಸ್. ನೋಡ್ರಿ ಡ್ರಿಪ್ ಇರಿಗೇಷನ್ಸ್ ಮಾಡೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ದೀರ್ಘಾವಧಿಯಲ್ಲಿ ಏನಂದ್ರೆ ಯಾವುದೇ ತರನ ಅಂತ ಈ ಒಂದು ಅಂತರ್ಜಲದ ಸಮಸ್ಯೆ ಆಗಲ್ಲ. ಡ್ರಿಪ್ ಇರಿಗೇಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ರಿ ಇಲ್ಲಿ ಡ್ರಿಪ್ ಅಂದ್ರೆ ಏನಪ್ಪಾ ಅಂದ್ರೆ ಡ್ರಾಪ್ ಬೈ ಡ್ರಾಪ್ ನೀರು ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಕಬ್ಬಿನ ಒಂದು ರೂಟ್ಸ್ ಏನಿರುತ್ತೆ ಅಥವಾ ಕಬ್ಬಿನ ಬೇರುಗಳಿಗೆ ಬಿಡೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ನೀರಿನ ಕನ್ಸಂಪ್ಷನ್ ಅಥವಾ ಕಬ್ಬಿಗೆ ಬೇಕಾದಂತ ವಾಟರ್ ಕನ್ಸಂಪ್ಷನ್ ಏನಿದೆಯಲ್ಲ ಅದೆಷ್ಟು ಕಮ್ಮಿ ಆಗುತ್ತೆ ಅಂದ್ರೆ ನೋಡ್ರಿ 70% ಕಮ್ಮಿ ಆಗುತ್ತೆ. ಅಂದ್ರೆ ಈಗ ನಾವೇನಾದ್ರೂ ಈಗ ನೋಡ್ರಿ ಕಬ್ಬನ್ನ ನಾವ್ ಯಾವ ತರನಾಗಿ ಬೆಳಿತೀವಿ ಅಂದ್ರೆ ನೀರನ್ನ ಹಾಯಿಸಿ ಅಂದ್ರೆ ಅಲ್ಲಿ ಒಂದು ಫ್ಲಡ್ ರೀತಿ ಸೃಷ್ಟಿ ಮಾಡಿ ಅಂದ್ರೆ ಜಮೀನಲ್ಲಿ ನೀರ್ ನಿಲ್ಸಿ ನಾವೇನ್ ಕಬ್ಬನ್ನ ಬೆಳಿತೀವಲ್ಲ ಅದಕ್ಕೆ ಎಷ್ಟು ನೀರ್ ಬೇಕಲ್ಲ ಅದನ್ನ ನಾವು ಡ್ರಿಪ್ ಇರಿಗೇಷನ್ ಶಿಫ್ಟ್ ಆಗೋದ್ರಿಂದ ನೋಡ್ರಿ 70% ಈ ನೀರಿನ ಒಂದು ಅಂಶ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಮೆಥಡ್ ಏನಿದೆ ಅಂದ್ರೆ ಈ ತರನಾಗಿ ಕಬ್ಬು ಬೆಳೆಯುವಂತ ಮೆಥಡ್ ಅನ್ನ ಏನಪ್ಪಾ ಅಂದ್ರೆ ಆಲ್ರೆಡಿ ಕೆಲವೊಂದಿಷ್ಟು ಭಾಗಗಳಲ್ಲಿ ಭಾರತದ ಭಾಗಗಳಲ್ಲಿ ಮ್ಯಾಂಡೇಟರಿ ಮಾಡಿದ್ದಾರೆ. ಅಂದ್ರೆ ನೀವೇನಾದ್ರೂ ಕಬ್ಬನ್ನ ಬೆಳಿಬೇಕಂದ್ರೆ ಇದೇ ತರನಾಗಿ ಬೆಳಿಬೇಕು, ಬದಲಾಗಿ ಬೇರೆ ವೇದಲ್ಲಿ ಬೆಳಿಬಾರ್ದು ಅಂತ ಹೇಳಿದ್ದಾರೆ. ಇದಕ್ಕೆ ನೋಡ್ರಿ ಸರ್ಕಾರದವರು ಕೂಡ ಕೆಲವೊಂದಿಷ್ಟು ಸಬ್ಸಿಡೀಸ್ ನ ಕೊಟ್ಟಿದ್ದಾರೆ, ಆಮೇಲೆ ಹೊಸ ಹೊಸ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡ್ಕೋದಕ್ಕೆ ಸಹಾಯವನ್ನು ಕೂಡ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಭಾರತ ಈಗ ಏನ್ ಮಾಡ್ಬೇಕಂದ್ರೆ ಯಾವ ತರನಾಗಿ ನಾವು ಓವರ್ ಆಲ್ ವಾಟರ್ ಅನ್ನ ಸೇವಿಂಗ್ಸ್ ಮಾಡ್ಬೇಕಲ್ಲ ಆ ಸೇವಿಂಗ್ಸ್ ಅನ್ನ ಮಾಡೋದಿರಲಿ ನಿಯಂತ್ರಣ ಮಾಡೋದಿರಲಿ ಇದಕ್ಕೂ ಕೂಡ ನಾವೇನ್ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆಯನ್ನ ಮಾಡ್ಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ನಾವು ಹೆಚ್ಚೆಚ್ಚು ಏನ್ ಮಾಡ್ಬೇಕಂದ್ರೆ ಇನ್ನು ಸ್ವಚ್ಛವಾದಂತ ಪ್ರಾಕ್ಟೀಸಸ್ ಅನ್ನ ಮಾಡ್ಬೇಕಾಗುತ್ತೆ. ಎಸ್ಪೆಷಲಿ ಏನಪ್ಪಾದ್ರೆ ಮಳೆ ನೀರಿನ ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ನೋಡ್ರಿ ಮಳೆ ನೀರನ್ನ ಸಂಗ್ರಹ ಮಾಡೋದಿರ್ಬಹುದು ಅಥವಾ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಅಂದ್ರೆ ಈಗ ನೋಡ್ರಿ ಈ ಒಂದು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮಾಡಿದ ನೀರ್ ಏನಿರುತ್ತಲ್ಲ ಅದನ್ನ ಕೃಷಿಗೆ ಬಳಸ್ಕೊಳ್ಳೋದಿರ್ಬಹುದು ಅಥವಾ ಕೆನಾಲ್ ಇರಿಗೇಷನ್ಸ್ ಮೂಲಕ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಅಂತರ್ಜಲದ ಮೇಲೆ ಏನ್ ಸ್ಟ್ರೆಸ್ ಬೀಳ್ತಿದ್ದಲ್ಲ ಅದನ್ನ ಕಮ್ಮಿ ಮಾಡಬಹುದು ಅಂತ ಹೇಳಿದ್ದಾರೆ. ಅವಾಗ ಮಾತ್ರ ನೋಡ್ರಿ ನಮ್ಗೆ ಏನಪ್ಪಾ ಅಂದ್ರೆ ಈ ಕೃಷಿಗೋಸ್ಕರ ನೀರಿನ ಬಳಕೆನ ಸದ್ಬಳಕೆಯಾಗಿ ಮಾಡಬಹುದು. ಜೊತೆಗೆ ನೋಡ್ರಿ ಕೇಂದ್ರ ಈ ಒಂದು ಜಲಮಂಡಳಿ ಏನಿದೆ, ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಏನಿದೆಯಲ್ಲ, ಆಲ್ರೆಡಿ ಏನಪ್ಪಾ ಅಂದ್ರೆ ಈ ತರದ ಸಂಶೋಧನೆಯನ್ನ ಮಾಡಿ ಆ ಸಂಶೋಧನೆ ಮೂಲಕ ದತ್ತಾಂಶವನ್ನ ಬಿಡುಗಡೆ ಮಾಡಿದರೆ, ಆದ್ರೆ ಬಹಳಷ್ಟು ಏನು ಗ್ರೌಂಡ್ ವಾಟರ್ ಮೇಲೆ ದತ್ತಾಂಶಗಳಿದೆಯಲ್ಲ ಅವುಗಳನ್ನ ನಾವೇನಪ್ಪ ಅಂದ್ರೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಅನ್ನ ಮಾಡ್ಕೊಂಡಿಲ್ಲ. ಅಂದ್ರೆ ಕೇಂದ್ರ ಜಲಮಂಡಳಿ ಅಥವಾ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅವರು ಏನಪ್ಪಾ ಅಂದ್ರೆ ಆಲ್ರೆಡಿ ರಿಪೋರ್ಟ್ ಅನ್ನ ಕೊಟ್ಟರೂ ಸಹ ನಾವೇನಪ್ಪ ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಇಲ್ಲ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀಟಾಗಿ ಮ್ಯಾಪಿಂಗ್ ಅನ್ನ ಮಾಡ್ಬೇಕು. ಜೊತೆಗೆ ನೋಡ್ರಿ ನಾವು ಹೆಚ್ಚೆಚ್ಚು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಂತರ್ಜಲದ ಬಳಕೆಯನ್ನ ಸದ್ಬಳಕೆಯನ್ನ ಯಾವ ತರನಾಗಿ ಮಾಡ್ಬೇಕು ಅನ್ನೋದ್ರ ಮೇಲೆ ಹೂಡಿಕೆಯನ್ನ ಮಾಡ್ಬೇಕು. ಅವಾಗ ಮಾತ್ರ ನಮ್ಗೇನಾಗುತ್ತೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಸುಸ್ಥಿರವಾದ ಕೃಷಿಯನ್ನ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಈಗ ನೋಡ್ರಿ ಭಾರತ ಈಗ ಏನಾಗ್ತಿದೆ ಅಪ್ಪ ಅಂದ್ರೆ ಜಾಗತಿಕವಾಗಿ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಅಂದ್ರೆ ಕೃಷಿಯ ವಲಯದಲ್ಲಿ ಅದೇನಪ್ಪ ಅಂದ್ರೆ ಫ್ರಂಟ್ ರನ್ನರ್ ಆಗಿದೆ. ಅಂದ್ರೆ ಈಗ ನೋಡ್ರಿ ನಿಮ್ಗೆ ಬ್ಲಾಕ್ ಸಿ ಗ್ರೇನ್ ಇನಿಷಿಯೇಟಿವ್ ಕಮ್ಮಿ ಆಗಿರೋದ್ರಿಂದ ಹೆಚ್ಚೆಚ್ಚು ಆಹಾರ ಪದಾರ್ಥಗಳ ಬೇಡಿಕೆಗಾಗಿ ಭಾರತದ ಕಡೆಗೆ ತಿರುಗುತ್ತಾರಲ್ಲ, ಹಾಗಾಗಿ ಭಾರತಕ್ಕೆ ಇದೇನಪ್ಪ ಅಂದ್ರೆ ಒಂದು ಸದಾವಕಾಶ. ಈ ಸದಾವಕಾಶದಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚೆಚ್ಚು ಮುಂದೆ ಸಸ್ಟೈನಬಲ್ ಆಗಿ ಅಂದ್ರೆ ಸುಸ್ಥಿರವಾಗಿ ಯಾವ ತರನಾಗಿ ಕೃಷಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗಮನವನ್ನ ಹರಿಸಬೇಕಾಗಿದೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ದ ಬ್ಯೂರೋಕ್ರಸಿ ಆಸ್ ಅ ಪ್ರೊಸೆಕ್ಟರ್ ಅಂಡ್ ಜಡ್ಜ್. ಅಂದ್ರೆ ನೋಡ್ರಿ ಬ್ಯೂರೋಕ್ರಾಟ್ಸ್ ಅನ್ನೋರಿಗೆ ಏನಾಗಿರೋದು ಅಂದ್ರೆ ಪ್ರೊಸಿಕ್ಯೂಟರ್ ಆಗಿದ್ದಾರೆ ಮತ್ತೆ ಜಡ್ಜಸ್ ಆಗಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆರ್ಟಿಕಲ್ ಅಂಡ್ ಎಡಿಟೋರಿಯಲ್ ಬರೆದವರು ಪ್ರಶಾಂತ್ ರೆಡ್ಡಿ ಅಂತೇಳಿ, ಇವರು ಲಾಯರ್ ಆಗಿದ್ದಾರೆ. ಸೊ ಇಲ್ಲೇನ್ ಹೇಳ್ತಿದ್ರು ಅಂದ್ರೆ ನಮ್ಮ ಭಾರತದ ಸಂವಿಧಾನ ಪ್ರಕಾರ ದೇರ್ ಇಸ್ ಅ ಸಪರೇಷನ್ ಆಫ್ ಪವರ್ಸ್. ಅಂದ್ರೆ ಈಗ ನೋಡ್ರಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಪವರ್ಸ್ ಗಳನ್ನ ಸಪರೇಟ್ ಮಾಡಿದ್ವಿ. ಜುಡಿಷರಿಗೆ ಒಂದು ಪವರ್ ಬೇರೆ ಇದೆ, ಎಕ್ಸಿಕ್ಯೂಟಿವ್ ಗೆ ಬೇರೆ ಪವರ್ ಇದೆ, ಜೊತೆಗೆ ಏನಪ್ಪಾ ಅಂದ್ರೆ ಲೆಜಿಸ್ಲೇಟಿವ್ ಗೆ ಪವರ್ ಬೇರೆ ಇದೆ. ಅಂದ್ರೆ ನಮ್ಮ ಭಾರತದ ಸಂವಿಧಾನದಲ್ಲಿ ನಾವು ಇದನ್ನ ಕ್ಲಿಯರ್ ಆಗಿ ಹೇಳಿದ್ವಿ, ಜುಡಿಷರಿ ಫಂಕ್ಷನ್ಸ್ ಅಲ್ಲಿ ಯಾವುದೇ ತರನಾದ ಇಂಟರಪ್ಷನ್ಸ್ ಇರಬಾರ್ದು, ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಲ್ಲಿ ಯಾವುದೇ ತರನಾದ ಇಂಟರಪ್ಷನ್ಸ್ ಇರಬಾರ್ದು, ಲೆಜಿಸ್ಲೇಷನ್ ಫಂಕ್ಷನ್ ಅಲ್ಲಿ ಯಾವುದೇ ತರನಾದ ಇಂಟರಪ್ಷನ್ ಇರಬಾರ್ದು ಅಂತ ಹೇಳಿದ್ವಿ. ಅಂದ್ರೆ ನೋಡ್ರಿ
ಜುಡಿಷರಿ ಪವರ್ ಗಳನ್ನ ಜುಡಿಷರಿಗೆ ಸಂಬಂಧಪಟ್ಟವರು ಅಂದ್ರೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟವರು ಅವ್ರು ಮಾಡಬೇಕು, ಕಾರ್ಯಾಂಗ ಅಂದ್ರೆ ಎಕ್ಸಿಕ್ಯೂಟಿವ್ ಸಂಬಂಧಪಟ್ಟಂತ ಕೆಲಸಗಳನ್ನ ಕಾರ್ಯಾಂಗದವರು ಅಂದ್ರೆ ಈಗ ಅಧಿಕಾರಿಗಳು ಮಾಡಬೇಕು. ಲೆಜಿಸ್ಲೇಟಿವ್ ಅಂದ್ರೆ ಕಾನೂನಿಗೆ ಸಂಬಂಧಪಟ್ಟಂತ ಅಧಿಕಾರಗಳನ್ನ ನೋಡ್ರಿ ಈ ವಿಧಾನಸಭೆ ಸದಸ್ಯರು ಮಾಡಬೇಕಾಗತ್ತೆ. ಈ ತರನಾಗಿ ನಾವೇನ್ ಸಪರೇಷನ್ ಆಫ್ ಪವರ್ ಮಾಡಿದ್ವಲ್ಲ, ಈ ಸಪರೇಷನ್ ಆಫ್ ಪವರ್ ಆಗ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ, ಕೆಲವೊಂದು ಕಡೆ ಎಕ್ಸಿಕ್ಯೂಟಿವ್ಸ್ ಅಥವಾ ಬ್ಯೂರೋಕ್ರಾಸಿನ ಏನಾಗ್ತಾರೆ ಅಂದ್ರೆ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡ್ತಾರೆ, ಜೊತೆಗೆ ಜಡ್ಜಸ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ನೋಡ್ರಿ ತುಂಬಾ ವಿವಾದಾತ್ಮಕವಾದಂತಹ ಜನವಿಶ್ವಾಸ ಬಿಲ್ ಅನ್ನು ಏನ್ ಮಾಡಿದ್ದಲ್ಲ ಪಾರ್ಲಿಮೆಂಟ್ ಎನಾಕ್ಟ್ ಮಾಡಿದೆ. ಸೊ ನೋಡ್ರಿ ಇದು ಸರ್ಕಾರ ಏನ್ ಹೇಳ್ತಾ ಇದೆ, ಇದೊಂದು ಲ್ಯಾಂಡ್ ಮಾರ್ಕ್ ಪೀಸ್ ಆಫ್ ಲೆಜಿಸ್ಲೇಷನ್ ಅಂದ್ರೆ ನೋಡ್ರಿ ಇದೊಂದು ಒಳ್ಳೆಯ ಕಾನೂನು ಅಂತ ಹೇಳ್ತಾ ಇದೆ. ಇದರಿಂದ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಯಾಕೆ ಇದು ಜಾಸ್ತಿ ಆಗುತ್ತೆ ಅಂದ್ರೆ ನೋಡ್ರಿ ನಾವೇನ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಏನಾದ್ರೂ ಅಪರಾಧಗಳಾದ್ರೆ ಅವುಗಳನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಡಿಕ್ರಿಮಿನಲೈಸಿಂಗ್ ಮಾಡ್ತಿದೀವಿ, ಅಂದ್ರೆ ಅವುಗಳನ್ನ ಅಪರಾಧಿಗಳು ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ, ಬದಲಾಗಿ ಅದನ್ನ ನಿರಪರಾಧೀಕರಣವನ್ನ ಮಾಡ್ತಾ ಇದೀವಿ. ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ 42 ಕಾನೂನುಗಳೇನಿತ್ತಲ್ಲ ಆ 42 ಕಾನೂನುಗಳಲ್ಲಿ ಏನಪ್ಪಾ ಅಂದ್ರೆ ಈಗ ನಿರಪರಾಧೀಕರಣ ಅಥವಾ ನಾವು ಡಿಕ್ರಿಮಿನಲೈಸಿಂಗ್ ನ ಮಾಡ್ತಾ ಇದೀವಿ. ಇಲ್ಲಿ ನೋಡ್ರಿ ಮೀಡಿಯಾ ಅಟೆನ್ಷನ್ ಸಿಗದೆ ಇರುವಂತ ಒಂದು ಲಿಟಲ್ ಅಟೆನ್ಷನ್ಸ್ ನ ಇಲ್ಲಿ ಕೊಡ್ತಾ ಇದ್ದಾರೆ. ಈ ಒಂದು ಲೆಜಿಸ್ಲೇಷನ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಈಗ ಕ್ರಿಮಿನಲ್ ಇಂಪ್ರಿಸನ್ಮೆಂಟ್ ಏನಿತ್ತು ಅಂದ್ರೆ ನೋಡ್ರಿ ಅಪರಾಧಿಗೆ ನಾವೇನ್ ಜೈಲು ಶಿಕ್ಷೆ ಇತ್ತಲ್ಲ ಅದನ್ನ ಈಗ ಏನ್ ಮಾಡ್ತಿದ್ವಿ ಅಂದ್ರೆ ದಂಡ ವಿಧಿಸೋದ ಮೂಲಕ ಚೇಂಜ್ ಅನ್ನ ಮಾಡ್ತಾ ಇದೀವಿ. ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಕಾರ್ಯಗಳಿದ್ದು ಅಥವಾ ಪವರ್ ಗಳಿತ್ತಲ್ಲ ಅದನ್ನೇನಪ್ಪ ಅಂದ್ರೆ ಮಾನಿಟರಿ ಪೆನಾಲ್ಟೀಸ್ ಅಂದ್ರೆ ಈಗ ನೋಡ್ರಿ ಯಾರಿಗಾದ್ರೂ ದಂಡ ವಿಧಿಸಬೇಕಾದ್ರೆ ಆ ದಂಡ ವಿಧಿಸುವಂತ ಅಧಿಕಾರ ಯಾರಿಗಿತ್ತಪ್ಪ ಅಂದ್ರೆ ಜುಡಿಷಿಯರ್ಸಿ ಅಥವಾ ಜಡ್ಜ್ಗಿತ್ತು. ಈ ದಂಡ ವಿಧಿಸುವ ಅಧಿಕಾರ ಜಡ್ಜಸ್ ಇಂದ ಅಥವಾ ಜುಡಿಷಿಯರಿಂದ ಈಗ ಏನಾಗಿದೆ ಅಂದ್ರೆ ಬ್ಯೂರೋಕ್ರಾಸಿಗೆ ಅಂದ್ರೆ ಈ ಅಧಿಕಾರ ವರ್ಗಕ್ಕೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದಕ್ಕೆ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ಜನ್ ವಿಶ್ವಾಸ್ ಆಕ್ಟ್ ಏನಪ್ಪಾ ಅಂದ್ರೆ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡ್ಬೇಕಂತ ಅನ್ಕೊಂತ ಇಟ್ಕೋರಿ. ಯಾವ್ದಕ್ಕಪ್ಪ ಅಂದ್ರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ಗೆ ಮತ್ತೆ ಏರ್ ಅಂಡ್ ದ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ಸ್ ಆಕ್ಟ್ 1981 ಗೆ. ಸೊ ಇದರಿಂದ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಪನಿಷ್ಮೆಂಟ್ ಬದಲಾಗಿ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಪೆನಾಲ್ಟೀಸ್ ಅನ್ನ ಹಾಕ್ಬೋದು. ಅಂದ್ರೆ ಎರಡು ಕಾನೂನುಗಳಿಗೆ ತಿದ್ದುಪಡಿಯನ್ನ ತಂದು ಏನಪ್ಪ ಅಂದ್ರೆ ಅಲ್ಲೇ ನಿಮ್ಗೆ ಸೆರೆಮನೆ ವಾಸ ಆಗ್ತಿತ್ತಲ್ಲ ಆ ಸೆರೆಮನೆ ವಾಸದ ಬದಲಾಗಿ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ದಂಡವನ್ನ ವಿಧಿಸಬಹುದು. ದಂಡವನ್ನ ಎಷ್ಟು ವಿಧಿಸಬಹುದು ಅಂದ್ರೆ 15 ಲಕ್ಷದವರೆಗೆ ದಂಡವನ್ನ ವಿಧಿಸಬಹುದು. ಇವುಗಳನ್ನ ಯಾರು ವಿಧಿಸ್ತಾರೆ ಅಂದ್ರೆ ನೋಡ್ರಿ ಅಧಿಕಾರಿಗಳು ಅಥವಾ ಬ್ಯೂರೋಕ್ರಾಟೀಸ್ ಮೋಸ್ಟ್ಲಿ ಯಾರಪ್ಪ ಅಂದ್ರೆ ಜಾಯಿಂಟ್ ಸೆಕ್ರೆಟರೀಸ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದಂಡವನ್ನ ವಿಧಿಸ್ತಾರೆ. ಅದೇ ತರ ನೋಡ್ರಿ ಇಂಡಿಯನ್ ಫಾರೆಸ್ಟ್ ಆಕ್ಟ್ 1927 ಪ್ರಕಾರ ನೋಡ್ರಿ ಇದಕ್ಕೇನ್ ಅಮೆಂಡ್ಮೆಂಟ್ ಅನ್ನ ತಂದಿದ್ದಾರಲ್ಲ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಫಾರೆಸ್ಟ್ ಅಧಿಕಾರಿಗಳಿಗೆ ಏನ್ ಅಧಿಕಾರವನ್ನ ಕೊಟ್ಟಿದ್ದಾರೆ ಅಂದ್ರೆ ಈಗ ಏನಾದ್ರೂ ಕಾಡಿಗೆ ಡ್ಯಾಮೇಜ್ ಆಗಿದ್ರೆ ಅಥವಾ ಕಾಡಿಗೆ ಹಾನಿ ಆಗಿದ್ರೆ ಆ ಹಾನಿ ಎಷ್ಟಾಗಿದೆ ಅಂತೇಳಿ ಅವರು ಇನ್ಕ್ವೈರಿನ ಮಾಡ್ಬೇಕು. ಅಂದ್ರೆ ಈಗ ನೋಡ್ರಿ ಒಬ್ಬ ವ್ಯಕ್ತಿ ಬಂದು ಕಾಡನ್ನ ನಾಶ ಮಾಡಿ ಹೋದ್ನಂದ್ರೆ ಅಲ್ಲಿ ಅಧಿಕಾರಿ ಹೋಗಿ ಏನ್ ಮಾಡ್ಬೇಕಂದ್ರೆ ಎಷ್ಟು ಕಾಡು ನಾಶ ಆಗಿದೆ ಅವ್ನು ಯಾವ ತರನಾಗಿ ಮಾಡಿದೆ ಅದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡ್ಬೇಕು. ಇದು ಮಾಡೋದಷ್ಟೇ ಅಲ್ಲದೆ ಏನಪ್ಪಾ ಅಂದ್ರೆ ಅವ್ನ ಏನ್ ಮಾಡ್ಬೇಕಂದ್ರೆ ಆ ಅಧಿಕಾರಿ ಅಲ್ಲಿ ಒಂದು ಆರ್ಡರ್ ಅನ್ನು ಕೂಡ ಪಾಸ್ ಮಾಡ್ಬೇಕಾಗತ್ತೆ. ಏನಂದ್ರೆ ಯಾರು ಕಾಡವನ್ನ ನಾಶ ಮಾಡಿರ್ತಾರಲ್ಲ ಆ ಕಾಡು ನಾಶ ಮಾಡಿದಕ್ಕೆ ಅವನ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಂಪನ್ಸೇಷನ್ ಅನ್ನ ಮಾಡ್ಬೇಕು. ಅಂದ್ರೆ ಎಷ್ಟು ಕಾಡು ನಾಶವನ್ನ ಮಾಡಿದ್ರಲ್ಲ ಅದಕ್ಕೆ ತಕ್ಕದಾದಂತ ಕಾಂಪನ್ಸೇಷನ್ ಅಥವಾ ಪರಿಹಾರಗಳನ್ನ ಅಲ್ಲಿ ಕೊಡಬೇಕಾಗತ್ತೆ. ಈಗ ನೋಡ್ರಿ ನಮ್ಮ ದೇಶದಲ್ಲಿ ಯಾವ ತರನಾಗಿ ಏನಪ್ಪಾ ಅಂದ್ರೆ ಈ ಕಂಪ್ಲೇಂಟ್ಸ್ ಗಳನ್ನ ತೆಗೆದುಕೊಳ್ತಾರೆ, ಜೊತೆಗೆ ಯಾವ ತರನಾಗಿ ಅಲ್ಲಿ ದಂಡವನ್ನ ವಿಧಿಸ್ತಾರೆ, ಎಷ್ಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಮತ್ತೆ ಟ್ಯಾಕ್ಸ್ ಟೆರರಿಸಂ ಯಾವ ತರನಾಗಿದೆ ಅಂತ ನಮಗೆ ಗೊತ್ತಿದೆ. ಆದ್ರೂ ಕೂಡ ನೋಡ್ರಿ ಯಾರು ಕೂಡ ಇದಕ್ಕೆ ಏನಪ್ಪಾ ಅಂದ್ರೆ ಅಧಿಕಾರಿಗಳಿಗೆ ಅಧಿಕಾರವನ್ನ ಕೊಡೋದಕ್ಕೆ ಅಂದ್ರೆ ಜಡ್ಜಸ್ ಇಂದ ಏನಂದ್ರೆ ಅಧಿಕಾರಿಗಳಿಗೆ ಏನ ಅಧಿಕಾರವನ್ನ ಹೆಚ್ಚು ಮಾಡ್ತಾ ಇದ್ರಲ್ಲ ಅದಕ್ಕೆ ಯಾರು ಕೂಡ ವಿರೋಧವನ್ನ ಇಲ್ಲಿ ಮಾಡ್ತಾ ಇಲ್ಲ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮುಂಚೆ ಜಡ್ಜಸ್ ಏನ್ ಮಾಡ್ತಿದ್ರು ಅಂದ್ರೆ ಏನಾದ್ರೂ ಪೆನಾಲ್ಟೀಸ್ ಇದ್ರೆ ಅಂದ್ರೆ ದಂಡ ವಿಧಿಸದಿದ್ರೆ ಜಡ್ಜ್ಗಳೇ ಆರ್ಡರ್ ಮಾಡ್ತಿದ್ರು ಇಷ್ಟು ದಂಡವನ್ನ ನೀವು ತುಂಬೇಕಂತ, ಆ ಅಧಿಕಾರವನ್ನ ಕಿತ್ಕೊಂಡಿರೋದಿರ್ಬೋದು. ಅಥವಾ ಈಗ ಕಂಪನ್ಸೇಷನ್ ಅಂದ್ರೆ ನೋಡ್ರಿ ಪರಿಹಾರವನ್ನ ಕೊಡ್ಬೇಕಲ್ಲ, ಅದಕ್ಕೂ ಕೂಡ ಏನಪ್ಪಾ ಅಂದ್ರೆ ಜಡ್ಜಸ್ ತಮ್ಮ ಆರ್ಡರ್ ಮೂಲಕ ಏನು ಇಷ್ಟು ಪರಿಹಾರ ಕೊಡ್ರಿ ಅಂತ ಹೇಳ್ತಿದ್ರಲ್ಲ ಆ ಅಧಿಕಾರವನ್ನ ಕಿತ್ಕೊಂಡ್ರು ಕೂಡ ಯಾರು ಕೂಡ ಇದಕ್ಕೆ ವಿರೋಧ ಮಾಡ್ತಾ ಇಲ್ಲ. ಇಲ್ಲಿ ದೊಡ್ಡ ಕ್ವಶನ್ಸ್ ಇರೋದು ಏನಪ್ಪಾ ಅಂದ್ರೆ ಬ್ಯೂರೋಕ್ರಾಸಿಗೆ ಅಥವಾ ಅಧಿಕಾರಿಗಳಿಗೆ ಈ ತರದ ಅಧಿಕಾರವನ್ನ ಕೊಟ್ರೆ ಎಸ್ಪೆಷಲಿ ಈ ಒಂದು ಕೋರ್ಟಿನ ಬದಲಾಗಿ ನ್ಯಾಯಾಲಯದ ಬದಲಾಗಿ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನ ಕೊಟ್ರೆ ಇದೇನಾಗತ್ತಪ್ಪ ಅಂದ್ರೆ ಒಂದು ಡಿಸ್ಪ್ಯೂಟ್ ಆಗಲ್ವಾ ಅಥವಾ ಇದೊಂದು ವಿವಾದ ಆಗಲ್ವಾ, ಯಾವ ತರನಾಗಿ ವಿವಾದ ಅಂತಂದ್ರೆ ನೋಡ್ರಿ ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಸ್ಕೀಮ್ ಪ್ರಕಾರ ಅಥವಾ ನಮ್ಮ ಸಂವಿಧಾನದ ಪ್ರಕಾರ ಏನಪ್ಪಾ ಅಂದ್ರೆ ಸಪರೇಷನ್ ಆಫ್ ಪವರ್ ಇದೆ. ನೋಡ್ರಿ ನಾನು ಆಗ್ಲೇ ಹೇಳಿದೆ ನಮ್ಮಲ್ಲಿ ಮೂರು ಸಪರೇಷನ್ಸ್ ಆಫ್ ಪವರ್ ಇದೆ, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಮತ್ತೆ ಲೆಜಿಸ್ಲೇಷನ್. ಅದನ್ನ ನಾವು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಂತ ಹೇಳ್ತೀವಿ. ಈ ನ್ಯಾಯಾಂಗ ಮತ್ತೆ ಕಾರ್ಯಾಂಗಕ್ಕೆ ಸಪರೇಷನ್ ಆಫ್ ಪವರ್ ಇದೆ, ನ್ಯಾಯಾಂಗ ಲೆಜಿಸ್ಲೇಷನ್ ಗೆ ಸಪರೇಷನ್ ಆಫ್ ಪವರ್ ಇದೆ, ಕಾರ್ಯಾಂಗ ಲೆಜಿಸ್ಲೇಷನ್ ಗೆ ಕೂಡ ಏನಪ್ಪಾ ಅಂದ್ರೆ ಸಪರೇಷನ್ಸ್ ಆಫ್ ಪವರ್ ಇದೆ. ಈ ಸಪರೇಷನ್ ಆಫ್ ಪವರ್ ಏನಿದೆ ಅಂದ್ರೆ ಒಂದಕ್ಕೊಂದು ಇಲ್ಲಿ ಏನಪ್ಪಾ ಅಂದ್ರೆ ಓವರ್ ಲ್ಯಾಪ್ ಆಗದಂಗೆ ಏನ್ ಕೆಲಸಗಳನ್ನ ಮಾಡ್ತಾರೆ, ಇವರು ಸಪರೇಟ್ ಆಗಿ ಏನ್ ಕೆಲಸಗಳನ್ನ ಮಾಡ್ತಾರಲ್ಲ ಈ
ಸಪರೇಷನ್ ಆಫ್ ಪವರ್ ಇದು ವಿವಾದ ಆಗಲ್ವ ಅಂತ ಕೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ, ನ್ಯಾಯಾಂಗ ಮಾಡಬೇಕಾದಂತ ಕೆಲಸವನ್ನ ಕಾರ್ಯಾಂಗ ಮಾಡ್ತಿರೋದ್ರಿಂದ ಈ ಸಪರೇಷನ್ ಆಫ್ ಪವರ್ ಏನು ಸಂವಿಧಾನ ಕೊಟ್ಟಿತ್ತಲ್ಲ ಇದು ಈಗ ಉಲ್ಲಂಘನೆ ಆಗ್ತಾ ಇಲ್ಲ ಅಂತ ಇಲ್ಲಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಸಂವಿಧಾನ ನೋಡ್ರಿ ಎಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಸಪರೇಷನ್ ಆಫ್ ಪವರ್ ಅಂದ್ರೆ ಈಗ ನೋಡ್ರಿ ಸಪರೇಟ್ ಪವರ್ಸ್ ಬಗ್ಗೆ ನ್ಯಾಯಾಂಗ ಮತ್ತೆ ಕಾರ್ಯಾಂಗದ ಬಗ್ಗೆ ಸಪರೇಟ್ ಪವರ್ಸ್ ಬಗ್ಗೆ ಏನಂದ್ರೆ ಸಂವಿಧಾನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಆದ್ರೆ ಆರ್ಟಿಕಲ್ 50 ಏನಿದೆ ಅಂದ್ರೆ ವಿಧಿ 50 ಏನಿರುತ್ತಲ್ಲ ಇಲ್ಲೇನ್ ಹೇಳುತ್ತಂದ್ರೆ ಈ ತರನಾಗಿ ಸಪರೇಷನ್ಸ್ ಆಫ್ ಪವರ್ ಇರಬೇಕು. ಅದನ್ನ ರಾಜ್ಯಗಳೇನಪ್ಪ ಅಂದ್ರೆ ಡ್ಯೂ ಟೈಮ್ ಅಲ್ಲಿ ಅಂದ್ರೆ ನೋಡ್ರಿ ಆದಷ್ಟು ಬೇಗ ಅದನ್ನ ಅಚೀವ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಈ ಸಪರೇಷನ್ ಆಫ್ ಪವರ್ ಏನಿದೆ ಅಂದ್ರೆ ಈಗ ನೋಡ್ರಿ ನ್ಯಾಯಾಂಗ ಕಾರ್ಯಾಂಗ ಏನಿದೆಲ್ಲ ಇದನ್ನ ಏನಪ್ಪ ಅಂದ್ರೆ ಸಂವಿಧಾನ ಜಾರಿಗೆ ಬಂದು ಎಷ್ಟೋ ವರ್ಷದವರೆಗೂ ಕೂಡ ಅಚೀವ್ ಮಾಡಕ್ ಆಗಿದ್ದಿಲ್ಲ. ಎಸ್ಪೆಷಲ್ ನೋಡ್ರಿ ಒಂದು ಉದಾಹರಣೆಯನ್ನ ಕೊಡ್ತಾರೆ, ಕ್ರಿಮಿನಲ್ ಮ್ಯಾಜಿಸ್ಟ್ರಿ ಅನ್ನೋದೇನೈತಪ್ಪ ಅಂದ್ರೆ ಮುಂಚೆ ಏನಾಗಿತ್ತಂದ್ರೆ ಈ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಇಂಡಿಪೆಂಡೆಂಟ್ ಬರೋದಕ್ಕಿಂತ ಮುಂಚೆ ನೋಡ್ರಿ ಅದೇನಿತ್ತಂದ್ರೆ ಎಕ್ಸಿಕ್ಯೂಟಿವ್ ಕಡೆ ಇತ್ತು. ಅಂದ್ರೆ ನೋಡ್ರಿ ಕಾರ್ಯಾಂಗದವರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಯಾರಾದ್ರೂ ತಪ್ಪನ್ನ ಮಾಡಿದ್ರೆ ಅವರಿಗೆ ಕ್ರಿಮಿನಲ್ ಕೇಸ್ ಆದ್ರೆ ಅಲ್ಲಿ ಶಿಕ್ಷೆನ ವಿಧಿಸ್ತಾ ಇದ್ರು. ಇಷ್ಟು ಇದ್ರು ಇದಾದ್ಮೇಲೆ ನೋಡ್ರಿ ಸಂವಿಧಾನ ಬಂದ್ಮೇಲೆ ಏನಾಗಿತ್ತಂದ್ರೆ ಇದು ಚೇಂಜ್ ಆಗ್ಬೇಕಿತ್ತು, ಕಾರ್ಯಾಂಗದ ಬದಲಾಗಿದ್ದು ನ್ಯಾಯಾಂಗಕ್ಕೆ ಬರ್ಬೇಕಿತ್ತು ಆದ್ರೆ ಬಂದಿದ್ದಿಲ್ಲ. ಇದು ನ್ಯಾಯಾಂಗಕ್ಕೆ ಬರ್ಬೇಕಾದ್ರೆ ಯಾವುದು ಕ್ರಿಮಿನಲ್ ಮ್ಯಾಜಿಸ್ಟ್ರಿ ಅನ್ನೋದು ನ್ಯಾಯಾಂಗಕ್ಕೆ ಬರ್ಬೇಕಾದ್ರೆ ನೋಡ್ರಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 1970ರವರೆಗೂ ಸಮಯವನ್ನ ತೆಗೆದುಕೊಳ್ತು. 1970ರಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ರಾಜ್ಯ ಸರ್ಕಾರಗಳು ತಮ್ಮ ಶಾಸನಗಳೇನಿದೆಯಲ್ಲ ಆ ಶಾಸನಗಳಿಗೆ ತಿದ್ದುಪಡಿಯನ್ನ ತಗೊಂಡ್ಬಂದು ಇಲ್ಲಿ ಸಪರೇಷನ್ ಆಫ್ ಪವರ್ ಅನ್ನ ಮಾಡಿದ್ರು. ಅದಾದ್ಮೇಲೆ ನೋಡ್ರಿ ಕ್ರಿಮಿನಲ್ ಮ್ಯಾಜಿಸ್ಟ್ರಿ ಅನ್ನೋದು ಏನಾಯ್ತಪ್ಪ ಅಂದ್ರೆ ಈ ಒಂದು ನ್ಯಾಯಾಂಗದ ಕಡೆ ಬಂತು ಅಂತ ಹೇಳ್ತಿದ್ದಾರೆ. ಸೊ ಒಂದು ಎಕ್ಸಾಂಪಲ್ ಅನ್ನ ಕೊಡಬಹುದಾದ್ರೆ ನೋಡ್ರಿ, ವೆಸ್ಟ್ ಬೆಂಗಾಲ್ ಸಪರೇಷನ್ ಆಫ್ ಜುಡಿಷಿಯಲ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಕ್ಟ್ ಅಂತ ಜಾರಿಗೆ ತಗೊಂಡ್ಬರ್ತಾರೆ 1970ರಲ್ಲಿ. ಅವಾಗ ಅವ್ರು ಏನ್ ಮಾಡ್ತಾರಂದ್ರೆ ನ್ಯಾಯಾಂಗದ ಕೆಲಸ ಏನಿದೆ ಮತ್ತೆ ಶಾಸಕಾಂಗ ಕಾರ್ಯಾಂಗದ ಕೆಲಸ ಏನಿದೆ ಅಂದ್ರೆ ಈಗ ನೋಡ್ರಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೆಲಸ ಏನಿದೆ ಮತ್ತೆ ನ್ಯಾಯಾಂಗದ ಕೆಲಸ ಏನಿದೆ ಅನ್ನೋದನ್ನ ಅವರು ಕ್ಲಿಯರ್ ಆಗಿ ಡಿಫೈನ್ ಮಾಡ್ತಾರೆ. ಅದನ್ನು ಕೂಡ ಅವ್ರು ಏನಪ್ಪ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1898 ಪ್ರಕಾರನೇ ಡಿಫೈನ್ ಅನ್ನ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಕ್ರಿಮಿನಲ್ ಮ್ಯಾಜಿಸ್ಟ್ರೇಟ್ ಅನ್ನೋದು ಕೂಡ ಏನಿತ್ತಂದ್ರೆ ಕಾರ್ಯಾಂಗದ ಕಡೆ ಇತ್ತು, ಬದಲಾಗಿ ನ್ಯಾಯಾಂಗದ ಕಡೆ. ಈ ತರನ ನೋಡ್ರಿ ನ್ಯಾಯಾಂಗದ ಸ್ವತಂತ್ರ ಏನಿದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ಅಧಿಕಾರಿಗಳ ಮೂಲಕ ಕಸಿದುಕೊಳ್ಳುವಂತ ಕೆಲಸ ಏನಾಗ್ತಾ ಇದೆಯಲ್ಲ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈಗ ಸ್ವತಂತ್ರವಾದ ನ್ಯಾಯಾಂಗ ಇರಬೇಕು, ಕಾರ್ಯಾಂಗ ಅದರಲ್ಲಿ ಯಾವುದೇ ತರನ ಅಂತ ಮೂಗ್ ತೋರಿಸಬಾರ್ದನ್ನ ಏನೊಂದು ವಾಕ್ಯ ಇದೆ, ಅದಿದ್ರೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಸ್ವತಂತ್ರ ನ್ಯಾಯಾಂಗಕ್ಕೆ ಅವಕಾಶಗಳನ್ನ ನಿನಗೇನ್ ಕೊಡ್ತಾ ಇಲ್ಲಲ್ಲ. ಇದು ಏನಾಗ್ತಾ ಇದೆ ಅಂದ್ರೆ ನೋಡ್ರಿ 1980ರಿಂದ ಅಂದ್ರೆ 1980s ಇಂದ ಏನಪ್ಪ ಅಂದ್ರೆ ಅಧಿಕಾರಿಗಳು ಏನಪ್ಪ ಅಂದ್ರೆ ಬೇರೆ ಬೇರೆ ಒಂದು ವೇಸ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಈ ತರನಾಗಿ ನ್ಯಾಯಾಂಗದ ಒಂದು ಪವರ್ಸ್ ಏನಿದೆ, ನ್ಯಾಯಾಂಗದ ಒಂದು ಶಕ್ತಿ ಏನಿದೆಯಲ್ಲ ಅದನ್ನ ಕಸಿದುಕೊಳ್ತಾ ಇದ್ದಾರೆ. ಮೊದಲೇದಾಗಿ ನೋಡ್ರಿ ಯಾವ ತರನಾಗಿ ನ್ಯಾಯಾಂಗದಲ್ಲಿರುವಂತಹ ಶಕ್ತಿಗಳನ್ನ ಕಸಿದ್ಕೋದಂದ್ರೆ ಬೇರೆ ಬೇರೆ ಮಿನಿಸ್ಟ್ರೇಟ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಜುಡಿಷಿಯಲ್ ಟ್ರಿಬ್ಯುನಲ್ಸ್ ಅಂದ್ರ ತೆಗೆದ್ರು. ನೋಡ್ರಿ ಜುಡಿಷಿಯಲ್ ಟ್ರಿಬ್ಯುನಲ್ಸ್ ಅಂದ್ರೆ ಏನಪ್ಪ ಅಂದ್ರೆ ನ್ಯಾಯಾಂಗದ ಇಲ್ಲಿ ಜುಡಿಷಿಯಲ್ ಟ್ರಿಬ್ಯುನಲ್ಸ್ ಅಂದ್ರೆ ನೋಡ್ರಿ ನ್ಯಾಯಮಂಡಳಿ ಅಂತ ಹೇಳಿ ಇಲ್ಲೇನ್ ಮಾಡಿದ್ರಪ್ಪ ಅಂದ್ರೆ ಈ ನ್ಯಾಯಮಂಡಳಿಗಳನ್ನ ಕ್ರಿಯೇಟ್ ಮಾಡಿ ನ್ಯಾಯಾಂಗದ ಕೆಲಸಗಳೇನಿತ್ತು ಆ ಕೆಲಸಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ನ್ಯಾಯಾಂಗದಿಂದ ಕಿತ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ನೋಡ್ರಿ ಬಹಳಷ್ಟು ನ್ಯಾಯಮಂಡಳಿಗಳನ್ನ ಯಾವ ತರನಾಗಿ ಕ್ರಿಯೇಟ್ ಮಾಡಿದ್ರಂದ್ರೆ ಇಲ್ಲಿ ಬ್ಯೂರೋಕ್ರಾಟಿಕ್ಸ್ ಕೂಡ ಅಂದ್ರೆ ಈ ಅಧಿಕಾರಿಗಳು ಕೂಡ ಒಂದು ಅವಕಾಶ ಇರಬೇಕು. ಎಸ್ಪೆಷಲಿ ಏನಪ್ಪ ಅಂದ್ರೆ ಟ್ರಿಬ್ಯುನಲ್ಸ್ ಗೆ ಟೆಕ್ನಿಕಲ್ ಮೆಂಬರ್ ಆಗಿ ಅಪಾಯಿಂಟ್ ಆಗುವಂತ ಅವಕಾಶಗಳು ಇರಬೇಕು. ಆ ತರನಾಗಿ ಏನ್ ಮಾಡಿದ್ರಂದ್ರೆ ಇಲ್ಲಿ ನ್ಯಾಯಮಂಡಳಿಯನ್ನ ರಚನೆ ಮಾಡ್ತಾರೆ. ಎರಡನೇದಾಗಿ ನೋಡ್ರಿ ಇಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಂದ್ರೆ ಹೊಸದಾಗಿ ಸ್ಟ್ಯಾಟ್ಯೂಟರಿ ರೆಗ್ಯುಲೇಟರ್ಸ್ ಅಂದ್ರೆ ನೋಡ್ರಿ ನಿಯಂತ್ರಣ ಮಂಡಳಿಗಳನ್ನ ತೆಗಿತಾ ಹೋಗುತ್ತೆ. ಯಾವ ತರಹದ ನಿಯಂತ್ರಣ ಮಂಡಳಿಗಳಪ್ಪ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇರ್ಬೋದು, ಸೇಬಿ ಇರ್ಬೋದು, ಕಾಂಪಿಟೇಷನ್ ಕಮಿಷನ್ಸ್ ಆಫ್ ಇಂಡಿಯಾ ಇರ್ಬೋದು, ಈ ತರದ ಬೋರ್ಡ್ ಗಳನ್ನ ತೆಗಿತಾ ಹೋಗುತ್ತೆ. ಈ ಬೋರ್ಡ್ ಗಳಿಗೆ ಏನ್ ಅಧಿಕಾರಗಳನ್ನ ಕೊಡ್ತಾರೆ, ಈ ಮಂಡಳಿಗಳಿಗೆ ಏನ್ ಅಧಿಕಾರಗಳನ್ನ ಕೊಡ್ತಾರಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅವ್ರು ಏನಾದ್ರೂ ತಪ್ಪನ್ನ ಮಾಡಿದ್ರೆ ಅವರಿಗೆ ಪನಿಷ್ ಮಾಡುವಂತ ಅಧಿಕಾರವನ್ನ ಕೊಡ್ತಾರೆ, ಶಿಕ್ಷೆ ನೀಡುವಂತ ಅಧಿಕಾರವನ್ನ ಕೊಡ್ತಾರೆ. ಈ ಶಿಕ್ಷೆ ನೋಡಿದ್ರೆ ನೋಡ್ರಿ ದಂಡ ವಿಷಯದ ಮೂಲಕ ಇವ್ರು ಏನಪ್ಪ ಅಂದ್ರೆ ಶಿಕ್ಷೆಯನ್ನ ನೀಡ್ತಿರ್ತಾರೆ. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಈ ಎಲ್ಲಾ ರೆಗ್ಯುಲೇಟರ್ ಗೆ ಹೆಡ್ ಸರ್ ಇರ್ತಾರೆ ಅಂದ್ರೆ ಸೀನಿಯರ್ ಬ್ಯೂರೋಕ್ರಾಟ್, ಅಂದ್ರೆ ಯಾರು ಉನ್ನತ ಮಟ್ಟದ ಅಧಿಕಾರಿಗಳಿರ್ತಾರೆ ಅಥವಾ ಯಾರು ಹೆಚ್ಚಿನ ಅಥವಾ ಸೇವೆ ಸಲ್ಲಿಸಿದಂತ ಅಧಿಕಾರಿಗಳಿರ್ತಾರಲ್ಲ ಅವ್ರು ಏನಾಗಿರ್ತಾರೆ ಅಂದ್ರೆ ಇಲ್ಲಿ ಹೆಡ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಹಾಗಾಗಿ ನೋಡ್ರಿ ನ್ಯಾಯಾಂಗದ ಕೆಲಸ ಏನಿತ್ತು ದಂಡವನ್ನ ವಿಧಿಸೋದು, ಅದನ್ನು ಸಹ ಏನಪ್ಪ ಅಂದ್ರೆ ಈಗ ಕಾರ್ಯಾಂಗ ಕಿತ್ಕೊಂಡಿದೆ. ಮೂರನೇ ಮೆಥಡ್ ನೋಡ್ರಿ, ಏನ್ ಕೇಂದ್ರ ಸರ್ಕಾರ ಇಲ್ಲಿ ನ್ಯಾಯಾಂಗದ ಒಂದು ಅಧಿಕಾರಗಳನ್ನ ಕಿತ್ಕೊಂಡಿದ್ದಿಲ್ಲ, ಇಲ್ಲೇನ್ ಮಾಡಿದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಅಡ್ಜುಡಿಕೇಟರಿ ಆಫೀಸರ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಬಹಳಷ್ಟು ಶಾಸನಗಳಲ್ಲಿ ನೋಡ್ರಿ ಈ ತರದ ಅಡ್ಜುಡಿಕೇಟರಿ ಆಫೀಸರ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಇರ್ಬೋದು, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಆಕ್ಟ್ ಇರ್ಬೋದು, ಅಥವಾ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ ಏನಿದೆಯಲ್ಲ ಇಲ್ಲೇನ್ ಮಾಡಿದ್ರೆ ಅಂದ್ರೆ ಅಡ್ಜುಡಿಕೇಟರಿ ಆಫೀಸರ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಈ ತರದ ಅಧಿಕಾರಿಗಳು ಏನ್ ಮಾಡಬಹುದಪ್ಪ ಅಂದ್ರೆ ಇವರಿಗೆ ಏನ್ ಅಧಿಕಾರವನ್ನ ಕೊಟ್ಟಿರ್ತಾರೆ ಅಥವಾ ಶಕ್ತಿಯನ್ನ ಕೊಟ್ಟಿರ್ತಾರೆ ಅಂದ್ರೆ ಇವ್ರೇನಪ್ಪ ಅಂದ್ರೆ ಅಟ್ಯಾಚ್ಮೆಂಟ್ ಆರ್ಡರ್ ಇದೆಯಲ್ಲ ಅದನ್ನ ಕನ್ಫರ್ಮ್ ಮಾಡಬಹುದು, ಅಥವಾ ಅಲ್ಲೇನ್ ಮಾಡಬಹುದು ಅಂದ್ರೆ ಪೆನಾಲ್ಟಿನ ಇಂಪೋಸ್ ಮಾಡಬಹುದು. ಅಂದ್ರೆ ನೋಡ್ರಿ ಈ ಕಾನೂನುಗಳಿಗೆ ಯಾರಾದ್ರೂ ಶಿಕ್ಷೆ ಆಗಿದ್ರೆ ಆ ಶಿಕ್ಷೆಯನ್ನ ಕನ್ಫರ್ಮೇಶನ್ ಮಾಡೋದು ಅಡ್ಜುಡಿಕೇಟರಿ
ಅಧಿಕಾರಿಗಳಿಗೆ ಅವಕಾಶ ಇರುತ್ತೆ ಅಥವಾ ಅವರು ಶಿಕ್ಷಣ ಕನ್ಫರ್ಮ್ ಮಾಡಲಿಲ್ಲ ಅಂದ್ರೆ ಆ ಬಿಸ್ನೆಸ್ ಮೇಲೆ ಅಥವಾ ಆ ಒಂದು ತಪ್ಪನ್ನ ಮಾಡಿದವ್ರ ಮೇಲೆ ಏನ್ ಮಾಡಬಹುದಪ್ಪ ಅಂದ್ರೆ ದಂಡವನ್ನ ವಿಧಿಸಬಹುದು. ಅದೇ ತರನ ನೋಡ್ರಿ ಜನವಿಶ್ವಾಸ್ ಆಕ್ಟ್ ಏನಿದೆಲ್ಲ ಇದೇ ತರನ ಅಂತ ಮಾಡೆಲ್ ನ ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಅಡ್ಜುಡಿಕೇಟರಿ ಆಫೀಸರ್ಸ್ ಅಥವಾ ಅಧಿಕಾರಿಗಳನ್ನ ಕ್ರಿಯೇಟ್ ಮಾಡಿ ಇಲ್ಲೇನ್ ಮಾಡ್ತಿದಾರೆ ಅಂದ್ರೆ ದಂಡವನ್ನ ವಿಧಿಸ್ತಾ ಇದ್ದಾರೆ. ಆಮೇಲೆ ನೋಡ್ರಿ ಮೂರು ಕ್ಯಾಟಗರೀಸ್ ಏನಿತ್ತು ನಾವ್ ಈಗೇನ್ ಡಿಸ್ಕಸ್ ಮಾಡಿದ್ವಲ್ಲ ಅದ್ರಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಸಂವಿಧಾತ್ಮಕತೆಯನ್ನು ನಾವು ಕ್ವಶನ್ಸ್ ಆಲ್ರೆಡಿ ಕ್ವಶನ್ಸ್ ಅನ್ನ ಮಾಡಿದ್ರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ನ್ಯಾಯಮಂಡಳಿಗಾದಂತ ನ್ಯಾಷನಲ್ ಟ್ಯಾಕ್ಸ್ ಟ್ರಿಬ್ಯುನಲ್ ಇರ್ಬೋದು, ಆಮೇಲೆ ನೋಡ್ರಿ ನಿಯಂತ್ರಣ ಮಂಡಳಿಗಳಾದಂತ ಕಾಂಪಿಟೇಷನ್ಸ್ ಕಮಿಷನ್ಸ್ ಇಂಡಿಯಾ ಇರ್ಬೋದು, ಇವುಗಳ ಒಂದು ಕಾನ್ಸ್ಟಿಟ್ಯೂಷನಾಲಿಟಿ ಅಂದ್ರೆ ಸಂವಿಧಾನಿಕವಾಗಿ ಸ್ಥಾಪನೆ ಆಗಿದೆ ಇಲ್ಲ ಅದನ್ನೇನಪ್ಪಾ ಅಂದ್ರೆ ಕೋರ್ಟ್ ಮುಂದೆ ಆಲ್ರೆಡಿ ಏನ್ ಮಾಡಿದಾರೆ ಅಂದ್ರೆ ಚಾಲೆಂಜ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇವರೆಲ್ಲ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಎಕ್ಸಿಕ್ಯೂಟಿವ್ಸ್ ಎಲ್ಲ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಜುಡಿಷಿಯಲ್ ಪವರ್ ಏನಿದೆ ಅಂದ್ರೆ ನ್ಯಾಯಾಂಗದ ಶಕ್ತಿ ಏನಿದೆಲ್ಲ ಅದನ್ನ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ, ಅಂದ್ರೆ ಅದನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಆಲ್ರೆಡಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದೆ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರೋದೇನಪ್ಪ ಅಂದ್ರೆ ಜುಡಿಷಿಯಲ್ ಫಂಕ್ಷನ್ಸ್ ಅಂದ್ರೆ ಏನು, ಅಂದ್ರೆ ನ್ಯಾಯಾಂಗದ ಕೆಲಸ ಅಂದ್ರೆ ಏನು ಅನ್ನೋದನ್ನ ನಮಗೆ ಕ್ವಶನ್ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈ ಪ್ರಶ್ನೆ ನೋಡ್ರಿ ಸುಪ್ರೀಂ ಕೋರ್ಟ್ ಆಲ್ರೆಡಿ ಏನಪ್ಪಾ ಅಂದ್ರೆ ನ್ಯಾಯಾಂಗದ ಕೆಲಸ ಅಂದ್ರೆ ಏನು ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ನ್ಯಾಯಾಂಗದ ಕೆಲಸ ಅಂದ್ರೆ ಏನಪ್ಪಾ ಅಂದ್ರೆ ಯಾವೆಲ್ಲ ಕೆಲಸವನ್ನ ಏನಪ್ಪಾ ಅಂದ್ರೆ ಇಂಡಿಪೆಂಡೆಂಟ್ ಜುಡಿಷಿಯರ್ ಅಥಾರಿಟಿ ಅಂದ್ರೆ ಸ್ವತಂತ್ರವಾದ ನ್ಯಾಯಾಂಗದ ಒಂದು ಅಥಾರಿಟಿ ಏನಿರುತ್ತೆ ಅವರು ಯಾವುದೇ ತರನ ಅಂತ ಎಕ್ಸಿಕ್ಯೂಟಿವ್ ಕಂಟ್ರೋಲ್ ಇಲ್ಲದೆ ಕೆಲಸವನ್ನ ಮಾಡ್ತಾರಲ್ಲ ಅದನ್ನ ಅವರೇನಂತ ಕರೀತಾರೆ ಅಂದ್ರೆ ಜುಡಿಷಿಯಲ್ ಫಂಕ್ಷನ್ಸ್ ಅಥವಾ ನ್ಯಾಯಾಂಗದ ಕೆಲಸ ಅಂತ ಕರೀತಾರೆ. ಯಾವುದೇ ನ್ಯಾಯಾಂಗದ ಕೆಲಸ ಇದ್ರು ನೋಡ್ರಿ ಸ್ವತಂತ್ರವಾದ ನ್ಯಾಯಾಂಗದ ಒಂದು ಅಧಿಕಾರಿ ಅಥವಾ ಅಥಾರಿಟಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಡಿಸ್ಚಾರ್ಜ್ ಮಾಡ್ಬೇಕು, ಅಲ್ಲಿ ಯಾರದೇ ತರನ ಅಂತ ಕಂಟ್ರೋಲ್ ಇರಬಾರ್ದು ಅಂತ ಹೇಳ್ತಾರೆ. ಆದ್ರೆ ಈಗ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಜುಡಿಷಿಯಲ್ ಅಥವಾ ಜುಡಿಷಿಯಲ್ ಫಂಕ್ಷನ್ಸ್ ಏನಿದೆ ಅಂದ್ರೆ ನ್ಯಾಯಾಂಗದ ಕೆಲಸವನ್ನು ಇವ್ರೇನ್ ಮಾಡ್ತಿದ್ರು ಅಂದ್ರೆ ಎಕ್ಸಿಕ್ಯೂಟಿವ್ ಅಂಡರ್ ತರ್ತಾ ಇದೆ ಅಂದ್ರೆ ಕಾರ್ಯಾಂಗದ ಕೆಳಗಡೆ ತರ್ತಾ ಇದ್ದಾರೆ. ಹಾಗಾಗಿ ನೋಡ್ರಿ ಈಗ ಫೆನಾಲ್ಟಿ ಇಂಪೋಸಿಷನ್ ಮಾಡೋದಿದೆಯಲ್ಲ ಅಂದ್ರೆ ದಂಡವನ್ನ ವಿಧಿಸೋದಿದೆಯಲ್ಲ ಇದು ಒಂದು ನ್ಯಾಯಾಂಗದ ಕೆಲಸವಾಗುತ್ತೆ. ಯಾಕಂದ್ರೆ ನ್ಯಾಯಾಂಗದ ಕೆಲಸವನ್ನ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಕ್ಲಿಯರ್ ಆಗಿ ಹೇಳಿದ್ಮೇಲೂ ಸಹ ಏನಪ್ಪಾ ಅಂದ್ರೆ ಈ ತರನಾಗಿ ಬ್ಯೂರೋಕ್ರಾಟ್ಸ್ ಅಥವಾ ಎಕ್ಸಿಕ್ಯೂಟಿವ್ಸ್ ದಂಡವನ್ನ ವಿಧಿಸೋದು ಇದು ನ್ಯಾಯಾಂಗದ ಕೆಲಸವಾಗುತ್ತೆ ಅಂತ ಇಲ್ಲಿ ಕ್ವಶನ್ ಮಾಡ್ತಿದ್ದಾರೆ. ಇಲ್ಲಿ ನೋಡ್ರಿ ಕಾನೂನಲ್ಲಿ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಎಸ್ಪೆಷಲಿ ಜಾಸ್ತಿ ಇದು ಇದೆ. ನಾವು ಟ್ಯಾಕ್ಸೇಷನ್ ಕಾನೂನು ತಗೊಂಡಾಗ ಈಗ ಫೆನಾಲ್ಟೀಸ್ ಇದೆ ನೋಡ್ರಿ, ಇದು ಸಿವಿಲ್ ಕೇಸ್ ಆಗಿರಲಿ ಕ್ರಿಮಿನಲ್ ಕೇಸ್ ಆಗಿರಲಿ ಇದೇನಪ್ಪಾ ಅಂದ್ರೆ ಯಾರು ದಂಡ ವಿಧಿಸಬೇಕು ಅನ್ನೋದು ಇದು ಜುಡಿಷಿಯಲ್ ಪ್ರೊಸೆಸ್ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಬದಲಾಗಿ ಯಾವ ತರನಾಗಿ ದಂಡವನ್ನ ವಿಧಿಸ್ತಾರೆ ಅನ್ನೋದು ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ ಇಲ್ಲೊಂದು ಏನ್ ನಾವು ಆರ್ಗ್ಯೂ ಮಾಡಬಹುದಪ್ಪ ಅಂದ್ರೆ ಈಗ ಒಂದು ಅಪ್ಲಿಕೇಶನ್ ನ ಫೈಲ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಯಾವುದೇ ಕೋರ್ಟಿಗೆ ಹೋದ್ರು ಫಸ್ಟ್ ನೀವು ಅಪ್ಲಿಕೇಶನ್ಸ್ ನ ಫೈಲ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನಾವೇನಪ್ಪ ಕೋರ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರೊಸೀಡಿಂಗ್ಸ್ ಆದ್ಮೇಲೆ ಹಿಯರಿಂಗ್ ಅನ್ನ ಮಾಡಿ ಅಲ್ಲಿ ಪನಿಷ್ಮೆಂಟ್ ಅಥವಾ ಕಂಪನ್ಸೇಷನ್ ಅನ್ನ ಫಿಕ್ಸ್ ಮಾಡ್ತಾರೆ. ಅಂದ್ರೆ ನೋಡ್ರಿ ಈಗ ಕಾರ್ಯಾಂಗದಲ್ಲಿ ಆದ್ರೆ ಯಾವುದೇ ತರನ ಅಂತ ಹಿಯರಿಂಗ್ಸ್ ಇರಲ್ಲ, ನ್ಯಾಯಾಂಗದಲ್ಲಿ ಆದ್ರೆ ಫಸ್ಟ್ ನಿಮ್ಗೆ ಹಿಯರಿಂಗ್ಸ್ ಅಲ್ಲಿ ಅವಕಾಶವನ್ನ ಮಾಡಿಕೊಟ್ಟು ಅದ್ರ ಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ ನಿಮಗೆ ದಂಡವನ್ನ ವಿಧಿಸಬೇಕಾ ನಿಮಗೆ ಕಾಂಪನ್ಸೇಷನ್ ಅನ್ನ ಮಾಡ್ಬೇಕಾ ಅನ್ನೋದನ್ನ ಹೇಳ್ತಾರೆ. ಇದು ನ್ಯಾಯಾಂಗದ ಒಂದು ಪ್ರಮುಖವಾದ ಕೆಲಸವಾಗಿದೆ. ಇಲ್ಲೇನಪ್ಪ ಅಂದ್ರೆ ಸರ್ಕಾರದ ಮೇಲೆ ಬರ್ಡನ್ ಇರ್ಬೇಕು. ಯಾವ ತರನಾಗ ಅಂದ್ರೆ ಈ ತರದ ಇಂಡಿಪೆಂಡೆಂಟ್ ಜಡ್ಜಸ್ ಮುಂದೆ ಅವ್ರು ಏನ್ ಮಾಡ್ಬೇಕಂದ್ರೆ ಈ ನೀವೇನ್ ಜಜ್ಮೆಂಟ್ ಕೊಟ್ಟಿರ್ಲಿಲ್ಲ ಇದು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತೇಳಿ ಅವರು ಪ್ರೂಫ್ ಮಾಡ್ಬೇಕು. ಅಂದ್ರೆ ಈಗ ನೋಡ್ರಿ ಯಾವುದೇ ತರನ ಅಂತ ನಿರಪರಾಧಿಗೆ ಇಲ್ಲಿ ಶಿಕ್ಷೆ ಆಗ್ಬಾರ್ದು. ಅಪರಾಧಿ ಆಗಿದ್ರೆ ಅವ್ನಿಗೆ ಇನ್ನೂ ಕೂಡ ಹೆಚ್ಚು ಶಿಕ್ಷೆ ಆಗಂಗ ಅವ್ರು ನೋಡ್ಕೋಬೇಕು. ನಿರಪರಾಧಿ ಆಗಿದ್ರೆ ಅಲ್ಲಿ ನಿರಪರಾಧಿಗೆ ಶಿಕ್ಷೆ ಆಗಿರೋ ಶಿಕ್ಷೆ ಆಗದೆ ತರನಾಗಿ ಏನಪ್ಪ ಅಂದ್ರೆ ಸರ್ಕಾರ ನೋಡ್ಕೋಬೇಕಾಗತ್ತೆ. ಹಾಗಾಗಿ ನೋಡ್ರಿ ಸರ್ಕಾರ ಏನಪ್ಪಾ ಅಂದ್ರೆ ತಂದೆ ಕೇಸಲ್ಲಿ ಪ್ರಾಸಿಕ್ಯೂಟರ್ ಆಗ್ಬಾರ್ದು ಮತ್ತೆ ಜಡ್ಜು ಆಗ್ಬಾರ್ದು. ಅಂದ್ರೆ ನೋಡ್ರಿ ತಾನೇ ವಾದವನ್ನ ಮಾಡುದು ಆಮೇಲೆ ತಾನೇ ಈ ತೀರ್ಪನ್ನ ಕೊಡುವಂತ ಕೆಲಸವನ್ನ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಜನ್ ವಿಶ್ವಾಸ್ ಆಕ್ಟ್ ಏನಿದೆ ಅಲ್ಲ ಇದೇನಪ್ಪ ಅಂದ್ರೆ ರೂಲ್ ಆಫ್ ಲಾ ಅಂದ್ರೆ ನಮ್ಮ ಕಾನೂನಿನ ವಿರುದ್ಧವಾಗಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಬ್ಯೂರೋಕ್ರಾಟ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ನ್ಯಾಯಾಂಗ ತನಿಖೆಯನ್ನ ಮಾಡ್ತಾರೆ. ತನಿಖೆಯನ್ನ ಮಾಡಿ ಆಮೇಲೆ ಅವರಿಗೆ ಫೆನಾಲ್ಟಿಯನ್ನ ಇಂಪೋಸ್ ಮಾಡೋದೇನಾಗತ್ತಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನಲಿ ಅದು ತಪ್ಪಾಗುತ್ತೆ. ಯಾಕಂದ್ರೆ ನೋಡ್ರಿ ತನಿಖೆ ಮಾಡೋದ್ ಮಾತ್ರ ಏನಪ್ಪಾ ಅಂದ್ರೆ ಕಾರ್ಯಾಂಗದ ಕೆಲಸ, ಈ ದಂಡ ವಿಧಿಸೋದ ಕೆಲಸ ಯಾರ್ದಾಗತ್ತಂದ್ರೆ ಈ ನ್ಯಾಯಾಂಗದ ಕೆಲಸ ಆಗುತ್ತೆ. ಅಂದ್ರೆ ನೋಡ್ರಿ ಒಬ್ರು ತನಿಖೆಯನ್ನ ಮಾಡ್ಬೇಕು, ಪ್ರಾಸಿಕ್ಯೂಟರ್ ಏನ್ ಮಾಡ್ಬೇಕಂದ್ರೆ ವಾದವನ್ನ ಮಂಡಿಸ್ಬೇಕು, ಆ ವಾದದ ಆಧಾರದ ಮೇಲೆ ಯಾರು ಶಿಕ್ಷೆಯನ್ನ ಕೊಡ್ತಾರಪ್ಪ ಅಂದ್ರೆ ನ್ಯಾಯಾಂಗ ಇಲ್ಲಿ ಶಿಕ್ಷೆ ಕೊಡುತ್ತೆ. ಹಾಗಾಗಿ ಯಾವ ತಂದೆ ಕೇಸಲ್ಲಿ ಏನಪ್ಪ ಅಂದ್ರೆ ಸರ್ಕಾರ ಪ್ರಾಸಿಕ್ಯೂಟರ್ ಆಗ್ಬಾರ್ದು, ಜೊತೆಗೆ ಏನಪ್ಪಾ ಅಂದ್ರೆ ಜಡ್ಜಸ್ ಆಗ್ಬಾರ್ದು, ಎರಡರಲ್ಲಿ ಒಂದಾಗ್ಬೇಕು ಅಂತ ಹೇಳ್ತಿದ್ರೆ. ಹಾಗಾಗಿ ನೋಡ್ರಿ ಇಲ್ಲಿ ಏನು ಕಾರ್ಯಾಂಗದವರು ಅಂದ್ರೆ ಅಧಿಕಾರಿಗಳು ಏನು ಈ ತರನಾಗಿ ದಂಡವನ್ನ ವಿಧಿಸ್ತಾರಲ್ಲ ಇದು ತಪ್ಪು, ಇದು ನಿಮ್ಮ ಕೆಲಸ ಅಲ್ಲ, ಬದಲಾಗಿ ಇದು ನ್ಯಾಯಾಂಗದ ಕೆಲಸ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕಿಂತ ದೊಡ್ಡ ವಿವಾದ ಇರೋದೇನಪ್ಪ ಅಂದ್ರೆ ಈ ನಮ್ಮ ಭಾರತದ ಗಣರಾಜ್ಯದಲ್ಲಿ ನೋಡ್ರಿ ಸಪರೇಷನ್ ಆಫ್ ಪವರ್ ಏನಿದೆ ಅಂದ್ರೆ
ನ್ಯಾಯಾಂಗಲಯಕ್ಕೆ ಬೇರೆ ಕೆಲಸಗಳು, ಕಾರ್ಯಾಂಗಕ್ಕೆ ಬೇರೆ ಕೆಲಸಗಳು, ಮತ್ತೆ ಶಾಸಕಾಂಗ ಬೇರೆ ಕೆಲಸಗಳು ಏನಿದೆಯಲ್ಲ ಇವುಗಳನ್ನ ಏನ್ ಮಾಡ್ತಾ ಇದ್ರೆ ಹಿಂಗ ಕಾನ್ಸ್ಟೆಂಟ್ ಆಗಿ ಏನ್ ಮಾಡ್ತಾ ಇದ್ರೆ ಅಂದ್ರೆ ಕಡಿಮೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ನೋಡ್ರಿ ಈ ಅಧಿಕಾರಿ ವರ್ಗದವರು ಜೊತೆಗೆ ಏನಪ್ಪಾ ಅಂದ್ರೆ ಈ ಕೇಂದ್ರದ ಎಕ್ಸಿಕ್ಯೂಟಿವ್ಸ್ ಯಾರಿರ್ತಾರೆ ಅಂದ್ರೆ ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳು ಇವರು ಕೂಡಿ ಏನ್ ಮಾಡ್ತಿದ್ರೆ ಅಂದ್ರೆ ನ್ಯಾಯಾಂಗದ ಶಕ್ತಿಗಳನ್ನ ಈಗ ಕಮ್ಮಿ ಮಾಡ್ತಿದ್ದಾರೆ. ಸೊ ಇವ್ರು ಯಾವ ತರನಾಗಿ ಕಮ್ಮಿ ಮಾಡ್ತಿದ್ದಾರೆ ಅಂದ್ರೆ ನೋಡ್ರಿ ಎಲೆಕ್ಟೆಡ್ ಮೆಂಬರ್ಸ್ ಏನಿರ್ತಾರೆ ಅಂದ್ರೆ ಚುನಾಯಿತ ಪ್ರತಿನಿಧಿಗಳ ಮೂಲಕ ಏನ್ ಮಾಡ್ತಿದ್ದಾರೆ ಅಂದ್ರೆ ಮಾಡ್ತಿದ್ದಾರೆ. ಅಂದ್ರೆ ನೋಡ್ರಿ ಕಾರ್ಯಾಂಗದ ಕೆಲಸವನ್ನ ಮಾಡದ್ ಬಿಟ್ಟು ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಶಾಸನವನ್ನ ಹೊರಡಿಸೋದ್ರ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ನ್ಯಾಯಾಂಗದ ಏನು ಕೆಲಸಗಳನ್ನ ಇರುತ್ತಲ್ಲ ಅದನ್ನು ಕೂಡ ಅವ್ರೇನ್ ಮಾಡ್ತಿದ್ರು ಅಂದ್ರೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಸಪರೇಷನ್ ಆಫ್ ಪವರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವಾಗ ಮಾತ್ರ ನಮಗೆ ಏನಪ್ಪಾ ಅಂದ್ರೆ ಸ್ವತಂತ್ರವಾದ ಒಂದು ನ್ಯಾಯಾಲಯ ಇದ್ದು ನ್ಯಾಯಾಂಗ ವ್ಯವಸ್ಥೆ ಇದ್ದು ನಮಗೆ ಚೆನ್ನಾಗಿ ಏನ್ ಮಾಡಬಹುದಪ್ಪ ಅಂದ್ರೆ ತೀರ್ಪನ್ನ ಕೊಡೋದಕ್ಕೆ ಅವಕಾಶ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.